ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 82ನೇ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ಸಾಹಿತ್ಯ ಸಲ್ಲಾಪ ಮಾಮನಾಯಕರು ಬರೆದ ಅಂಕಣ ಬರಹಗಳ ಸಂಗ್ರಹದ ಪುಸ್ತಕವನ್ನು ವಾಚನ ಮಾಡುತ್ತೇನೆ. ಭಾಗ 10. ಇವತ್ತು ಓದುತ್ತಿರುವ ಅಂಕಣ ಅಲಿಖಿತ ದಾಖಲೆ. ಅಲಿಖಿತ ದಾಖಲೆ. ಈಚಿನ ಒಂದು ಆಹ್ಲಾದಕರ ಸಂಜೆ ಮೈಸೂರಿನ ಕೇಂದ್ರ ಆಹಾರ ಸಂಶೋಧನಾಲಯದ ಕೆಫೆಟೇರಿಯಾದಲ್ಲಿ ಅನೌಪಚಾರಿಕವಾದ ಒಂದು ಕೂಟ. ಸುಮಾರು 30 ಜನ ಆ ಗುಂಪಿನಲ್ಲಿ 4 ಉಳಿದು ಎಲ್ಲರೂ ಆಹಾರ ಸಂಶೋಧನಾಲಯದಲ್ಲಿ ಅಧಿಕಾರದಲ್ಲಿ ಇರುವವರು. ಅವರೆಲ್ಲರಿಗೂ ಸಮಾನವಾದ ಆಸಕ್ತಿ ಕನ್ನಡದಲ್ಲಿ ವೈಜ್ಞಾನಿಕ ಸಾಹಿತ್ಯದ ಬೆಳವಣಿಗೆ. ಕೂಟದ ಉದ್ದೇಶವೇ ಈ ಸಂದರ್ಭದಲ್ಲಿ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳುವುದು, ಹೊಸ ಹೊಸ ದಾರಿಗಳನ್ನು ಕಂಡುಕೊಳ್ಳುವುದು. ಆಹಾರ ಸಂಶೋಧನಾಲಯದ ಹೊರಗಿನಿಂದ ಆಹ್ವಾನಿತರಾಗಿ ಈ ಕೂಟದಲ್ಲಿ ಭಾಗವಹಿಸಿದ್ದ 4 ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡದ ಚಟುವಟಿಕೆಗಳಲ್ಲಿ ಒಂದಲ್ಲ ಒಂದು ವಿಧದಿಂದ ಭಾಗಿಗಳಾಗಿರುವರು. ಪ್ರೊಫೆಸರ್ ಜವರೇಗೌಡರು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು. ಕನ್ನಡದಲ್ಲಿ ಪಠ್ಯಪುಸ್ತಕಗಳ ನಿರ್ಮಾಣವನ್ನು, ವಿಶ್ವಕೋಶದ ಸಿದ್ಧತೆಯನ್ನು ತ್ವರಿತಗೊಳಿಸುವ ಹೊಣೆ ಹೊತ್ತಿರುವವರು. ಡಾಕ್ಟರ್ ಪ್ರಭುಶಂಕರ ಪ್ರಸಾರಾಂಗದ ನಿರ್ದೇಶಕರು. ವಿಶ್ವವಿದ್ಯಾನಿಲಯದ ಪ್ರಕಟಣೆಗಳಿಗೆಲ್ಲ ಅವರು ಕಾರಣರು. ಇದೀಗ ಗೃಹ ಸರಸ್ವತಿ ಗ್ರಂಥಮಾಲೆ ಎಂಬ ಹೊಸ ಪ್ರಕಟಣ ಸರಣಿಯನ್ನ ಪ್ರಸಾರಾಂಗದಿಂದ ಯೋಜಿಸಿದ್ದಾರೆ. ಮೂರನೆಯವರು ಕನ್ನಡದ ವಿಜ್ಞಾನ ಲೇಖಕರಲ್ಲಿ ಗಣ್ಯರಾದ ಜೆಆರ್ ಲಕ್ಷ್ಮಣರಾಯರು. ವಿಶ್ವವಿದ್ಯಾನಿಲಯದಲ್ಲಿ ರಸಾಯನ ಶಾಸ್ತ್ರದ ರೀಡರ್ ಆಗಿರುವ ಅವರು ಈಗ ಇಂಗ್ಲಿಷ್ ಕನ್ನಡ ಕೋಶ ಪರಿಷ್ಕರಣದ ಸಂಪಾದಕರಲ್ಲಿ ಒಬ್ಬರಾಗಿದ್ದಾರೆ. ಅಲ್ಲದೆ ಈ ಇದೀಗ ಯೋಜಿಸಲ್ಪಟ್ಟಿರುವ ವಿಶ್ವವಿದ್ಯಾನಿಲಯದ ವಿಜ್ಞಾನ ಪತ್ರಿಕೆಯ ವಿಜ್ಞಾನ ಕರ್ನಾಟಕದ ಒಬ್ಬ ಸಂಪಾದಕರೂ ಹೌದು. ಕನ್ನಡ ವಿಜ್ಞಾನ ಸಾಹಿತ್ಯದ ಬೆಳವಣಿಗೆಗೆ ಪ್ರಬುದ್ಧ ಕರ್ನಾಟಕದ ಕೊಡುಗೆಯೂ ಸಂದಿದೆ ಎಂಬುದು ಎಂಬ ಕಾರಣದಿಂದಲೂ ಏನೋ ಅದರ ಸಂಪಾದಕರಲ್ಲಿ ಒಬ್ಬನಾದ ಈ ಲೇಖಕನು ಅಲ್ಲಿ ಸೇರಿದ್ದ. ಹೀಗೆ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನ ಬರವಣಿಗೆಯ ಪ್ರಕಟಣೆಗಳ ಜವಾಬ್ದಾರಿಯನ್ನು ವಹಿಸಿರುವವರೊಡನೆ ಆಹಾರ ಸಂಶೋಧನಾಲಯದಲ್ಲಿನ ಪ್ರಕಟಣೆಗಳ ಭಾರವನ್ನು ಹೊತ್ತಿರುವವರು ವಿಜ್ಞಾನ ಲೇಖಕರು ಸಂವಾದ ನಡೆಸುವಂತಹ ಅಗತ್ಯವನ್ನೋ ಅವಶ್ಯಕತೆಯನ್ನೋ ಮನಗಂಡು ಅದನ್ನು ನಡೆಸಿಕೊಟ್ಟವರು ಈ ಕೇಂದ್ರದ ಅಣುಜೀವ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಟಿಎನ್ ರಾಮಚಂದ್ರ ಅವರು. ಕೇಂದ್ರ ಆಹಾರ ಸಂಶೋಧನಾಲಯ ಕಳೆದ 13 ವರ್ಷಗಳಿಂದಲೂ ಆಹಾರ ವಿಜ್ಞಾನ ಎಂಬ ಕನ್ನಡ ತ್ರೈಮಾಸಿಕವೊಂದನ್ನು ಪ್ರಕಟಿಸುತ್ತಿದೆ. ಅದೊಂದು ಶ್ರೇಷ್ಠ ದರ್ಜೆಯ ಜನಪ್ರಿಯ ವಿಜ್ಞಾನ ಪತ್ರಿಕೆಯಾಗಿದೆ. ಮಾತ್ರವಲ್ಲ, ಕನ್ನಡದ ನಿಯತಕಾಲಿಕ ಪ್ರಕಟಣೆಗಳಲ್ಲಿ ಇದು ಅತ್ಯಂತ ಸುಂದರವೂ ಹೌದು. ಸಂತೋಷದ ಮಾತೆಂದರೆ ಈಗ ಅದರ ಪ್ರಸಾರ 3,000. 2 ಕೋಟಿ ಕನ್ನಡಿಗರ ಸಂಖ್ಯೆಯ ಜೊತೆಗೆ ಹೋಲಿಸಿದರೆ ಈ 3,000 ದೊಡ್ಡದೇನೂ ಅಲ್ಲ. ಆದರೆ ಕನ್ನಡ ಪತ್ರಿಕೆಗಳ ಚಿಂತಾಜನಕ ಪರಿಸ್ಥಿತಿಯೊಡನೆ ಹೋಲಿಸಿದರೆ ಇದು ಉತ್ಸಾಹದಾಯಕ. ಪ್ರಬುದ್ಧ ಕರ್ನಾಟಕದಂತಹ ಪತ್ರಿಕೆಯೇ 1,000 ದಾಟಲು 50 ತೆಗೆದುಕೊಂಡಿರುವುದನ್ನು ಈ ಸಂದರ್ಭದಲ್ಲಿ ನೆನೆಸಬಹುದು. ಆಹಾರ ವಿಜ್ಞಾನದ ಉತ್ಸಾಹಿ ಸಂಪಾದಕರಾದ ಪಿಎಸ್ ಬಾಲಕೃಷ್ಣನ್ ಹೇಳುತ್ತಾರೆ, ಈ ಪ್ರಗತಿ ನಮಗೆ ಆನಂದವನ್ನು ಉಂಟು ಮಾಡಿದೆ. ಇದನ್ನು ದ್ವೈಮಾಸಿಕವಾಗಿ ಪ್ರಕಟಿಸಬೇಕೆಂಬ ಯೋಚನೆ ಇದೆ. ಸಂಶೋಧನಾಲಯ ಆಹಾರ ವಿಜ್ಞಾನವನ್ನು ಹಿಂದಿ ಭಾಷೆಯಲ್ಲೂ ಪ್ರಕಟಿಸುತ್ತದಂತೆ. ದೊಡ್ಡ ಸಂಖ್ಯೆಯಲ್ಲಿ ಆರಂಭವಾದ ಅದರ ಪ್ರಸಾರ ಈಗ 1,000 ಕೆಳಗೆ ಬಂದಿದೆ. ಇದಕ್ಕೆ ಏನು ಕಾರಣ? ಒಬ್ಬರೆಂದರು, ಹಿಂದಿಯೇತರ ಪ್ರದೇಶಗಳ ಹಿಂದಿ ಪ್ರಕಟಣೆಗಳಿಗೆ ಹಿಂದಿ ಜನ ಪುರಸ್ಕಾರ ಕೊಡುವುದಿಲ್ಲ. ಇನ್ನೊಬ್ಬರೆಂದರು, ನೋಡಿ, ನಾವು ಇಲ್ಲಿ ವಿಜ್ಞಾನದ ಪ್ರಸಾರಕ್ಕೆ ಹೆಣಗುತ್ತಿದ್ದೇವೆ, ಆದರೆ ಹಿಂದಿ ಜನ ಆಸಕ್ತರಾಗಿರುವುದು ಹಿಂದಿ ಪ್ರಚಾರದಲ್ಲಿ ಮಾತ್ರ. ಈ ಕೂಟದಲ್ಲಿ ಆಹಾರ ಸಂಶೋಧನಾಲಯದಿಂದ ಭಾಗವಹಿಸಿದವರೆಲ್ಲ ಹೆಚ್ಚು ಕಡಿಮೆ ಲೇಖಕರೇ ಆಗಿದ್ದರು. ವಿಜ್ಞಾನದ ವಿಷಯಗಳ ಕುರಿತು ಅವರೆಲ್ಲ ವಿವಿಧ ಕನ್ನಡ ಪತ್ರಿಕೆಗಳಿಗೆ ಬರೆಯುತ್ತಿರುತ್ತಾರೆ. ವೈಎಸ್ ಲೂಯಿಸ್ ಮೊದಲಾದ ಒಂದೆರಡು ಹೆಸರುಗಳಂತೂ ಚಿರಪರಿಚಿತ. 3-4 ಜನ ಕನ್ನಡ ಬಾರದವರು ಅಲ್ಲಿದ್ದರು. ಆದರೆ ದೇಶ ಭಾಷೆಗಳಲ್ಲಿ ವಿಜ್ಞಾನದ ಅಭಿವ್ಯಕ್ತಿಯ ಸಲುವಾಗಿ ಅವರಿಗೆಲ್ಲ ಕಾತರವಿದೆ. ಆಹಾರ ಸಂಶೋಧನಾಲಯದ ನಿರ್ದೇಶಕರಾಗಿದ್ದ ಡಾಕ್ಟರ್ HB ಪಾರ್ಪಿಯಾ ಅವರು ಮಾತನಾಡಿ ಈ ಕಾತರವನ್ನು ಸೊಗಸಾಗಿ ವ್ಯಕ್ತಪಡಿಸಿದರು. ಕನ್ನಡ ತಿಳಿಯದಿದ್ದರೂ ನಾನು ಇಲ್ಲಿ ಬಂದಿದ್ದೇನೆ. ಸಂಸ್ಥೆಯ ಮುಖ್ಯನಾಗಿ ನಾನು ಬಂದಿಲ್ಲ. ಈ ವಿಚಾರದಲ್ಲಿ ನಾನು ಪೂರ್ಣ ಆಸಕ್ತನಾಗಿರುವುದರಿಂದಲೇ ನಿಮ್ಮೊಡನೆ ಕೂಡಿದ್ದೇನೆ. ನಾವೆಲ್ಲ ಕೆಲಸ ಮಾಡುತ್ತಿರುವ ವಿಜ್ಞಾನ ಕ್ಷೇತ್ರದ ಫಲ ಸಮಾಜದ ಎಲ್ಲ ಸ್ತರಗಳಿಗೆ ಲಭ್ಯವಾಗುವವರೆಗೆ ನಮ್ಮ ಧ್ಯೇಯೋದ್ದೇಶಗಳು ಪೂರ್ಣವಾಗುವುದಿಲ್ಲ. ಈ ದೇಶದಲ್ಲಿ ವಿಜ್ಞಾನಿಗಳಿದ್ದರೂ ವೈಜ್ಞಾನಿಕ ದೃಷ್ಟಿ ಬೆಳೆಯದಿರಲು ಕಾರಣ ವಿಜ್ಞಾನ ಸಾಮಾನ್ಯ ಜನರನ್ನು ಮುಟ್ಟದಿರುವುದೇ ಆಗಿದೆ. ಈ ಕೆಲಸ ನಮ್ಮ ಭಾಷೆಗಳಲ್ಲಿ ನಡೆಯಬೇಕು. ಇಂಗ್ಲಿಷನ್ನೇ ಇಟ್ಟುಕೊಂಡಿರುವ ತನಕ ಈ ಬೇಲಿಯನ್ನು ದಾಟುವುದು ಸಾಧ್ಯವಾಗುವುದಿಲ್ಲ. ಇದು ಡಾಕ್ಟರ್ ಪಾರ್ಪಿಯಾ ಅವರ ಮಾತಿನ ಒಟ್ಟು ಸಾರ. ಅವರ ಮಾತಿನಲ್ಲಿ ಅಸಂದಿಗ್ಧತೆ ಇರಲಿಲ್ಲ, ರಾಜಕೀಯವೂ ಇರಲಿಲ್ಲ.
ಕರ್ತವ್ಯ ಹೊಣೆಗಳ ಎರಡರನ್ನೂ ಬಲ್ಲ ವಿಜ್ಞಾನಿಯ ನಿಷ್ಠೆ ಖಚಿತತೆ ಎಂದು ತೋರುತ್ತಿತ್ತು. ಇಂಥವರ ದನಿ ಇನ್ನೂ ದೊಡ್ಡದಾಗಬೇಕು. ನಮ್ಮ ಸಂಶೋಧನಾಲಯದಲ್ಲಿ ಇಷ್ಟು ಜನ ಕನ್ನಡದಲ್ಲಿ ಬರೆಯಬಲ್ಲವರು ಇದ್ದಾರೆ ಎನ್ನುವುದು ಡಾಕ್ಟರ್ ಪಾರ್ಪಿಯ ಅವರಿಗೆ ಇದೇ ಮೊದಲ ಸಲ ಗೊತ್ತಾಗಿದ್ದಿರಬೇಕು. ನಮಗಂತೂ ಅದು ಹೊಸ ಸಂಗತಿ. ಇದರಿಂದ ಹೊಸ ಅಲೆ ಧೈರ್ಯಗಳು ಮೂಡುವಂತಾಯಿತು. ವಿಶ್ವವಿದ್ಯಾನಿಲಯದ ಪ್ರಕಟಣೆ ಯೋಜನೆಯನ್ನು, ವಿಶ್ವಕೋಶದ ಪ್ರಗತಿಯನ್ನು ಅವರೆಲ್ಲ ಕೇಳಿದರು. ನಮ್ಮ ಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ಕೊಟ್ಟರು. ಅವರಲ್ಲಿ ಅನೇಕರು ಈಗಾಗಲೇ ಬಗೆ ಬಗೆಯ ಪುಸ್ತಕಗಳನ್ನು ಬರೆಯುವುದಾಗಿ ಕೂಡ ಒಪ್ಪಿಕೊಂಡಿದ್ದಾರೆ. ಆಹಾರ ವಿಜ್ಞಾನದಲ್ಲಿ ಎಂಎಸ್ಸಿ ತರಗತಿಗಳನ್ನು ನಡೆಸುತ್ತಾ ದೇಶ ವಿದೇಶಗಳ ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿರುವ ಈ ಸಂಶೋಧನಾಲಯ ಕಳೆದ ಕೆಲವು ವರ್ಷಗಳಿಂದ ಮೈಸೂರು ವಿಶ್ವವಿದ್ಯಾನಿಲಯದ ಒಂದು ಅಂಗಸಂಸ್ಥೆಯೇ ಆಗಿದೆ. ಆದರೆ ವಿಶ್ವವಿದ್ಯಾನಿಲಯದ ಕನ್ನಡದ ಕಾಯಕದಲ್ಲಿ ತಾನೂ ಭಾಗಿ ಎಂಬುದನ್ನು ಅದು ಮೊನ್ನೆ ಸಂಜೆ ದೃಢಪಡಿಸಿದೆ. ಇದು ಎಲ್ಲೂ ದಾಖಲೆಯಾಗದ ಒಂದು ಮಹತ್ವದ ಒಪ್ಪಂದ. ಆಪ್ಟನ್ ಸಿಂಕ್ಲೇರ್, ಓಕೆ, ಸಿಂಕ್ಲೇರ್ ಸಂಸ್ಮರಣೆ, ಸಿಂಕ್ಲೇರ್ ಸ್ಮರಣೆ. ಆಪ್ಟನ್ ಸಿಂಕ್ಲೇರ್ ತೀರಿಕೊಂಡದನ್ನು ವೃತ್ತಪತ್ರಿಕೆಗಳಲ್ಲಿ ಓದುತ್ತಿದ್ದಂತೆಯೇ ನನ್ನ ಮನಸ್ಸು ಆರೇಳು ವರ್ಷಗಳ ಹಿಂದಕ್ಕೆ ನೆಗೆಯಿತು. 1963 ಮಧ್ಯಭಾಗದಲ್ಲಿ ಒಂದು ಸಂಜೆ ಅಮೆರಿಕೆಯ ಇಂಡಿಯಾನಾ ವಿಶ್ವವಿದ್ಯಾನಿಲಯದ ಆಡಿಟೋರಿಯಂನಲ್ಲಿ ಅವರ ಭಾಷಣ. ಹೊತ್ತಿಗೆ ಮೊದಲೇ ಆಡಿಟೋರಿಯಂ ಭರ್ತಿ. ನಾವು ಕೆಲವು ಭಾರತೀಯ ವಿದ್ಯಾರ್ಥಿಗಳು ಎದುರಿನ ಸಾಲಿನಲ್ಲಿ ಜಾಗ ಗಿಟ್ಟಿಸಿಕೊಂಡಿದ್ದೆವು. ಸಿಂಕ್ಲೇರ್ ಅವರ ಭಾಷಣದ ಶೀರ್ಷಿಕೆ ನನಗೆ ಈಗ ಸರಿಯಾಗಿ ನೆನಪಿಲ್ಲ. ಅಮೆರಿಕ ಹಿಂದಕ್ಕೋ ಮುಂದಕ್ಕೋ ಎಂಬ ಅರ್ಥದ ವಿಷಯ ಅದು. ರಿಪಬ್ಲಿಕ್ ಪಕ್ಷದ ಬ್ಯಾರಿ ಗೋಲ್ಡ್ ವಾಟರ್ ಅಮೆರಿಕೆಯ ಅಧ್ಯಕ್ಷ ಪದವಿಗೆ ಸ್ಪರ್ಧಿಸಿದ್ದ ದಿನಗಳು ಅವು. ವಿಶ್ವವಿದ್ಯಾನಿಲಯಗಳ ಕ್ಷೇತ್ರದಲ್ಲಿಯೂ ಗೋಲ್ಡ್ ವಾಟರ್ ಕ್ಲಬ್ಗಳು ಕೆಲಸ ಮಾಡುತ್ತಿದ್ದವು. ಆಪ್ಟನ್ ಸಿಂಕ್ಲೇರ್ ತಮ್ಮ ಸಮಾಜವಾದಿ ವಿಚಾರಧಾರೆಯಿಂದ ಕಮ್ಯುನಿಸ್ಟರ್ ಎಂದು ಕರೆಸಿಕೊಂಡವರು. ಅವರ ಭಾಷಣ ಕನ್ಸರ್ವೇಟಿವ್ ಪಂಥದ ಯಾರಿಗೂ ಬೇಕಾಗಿರಲಿಲ್ಲ. ಅಷ್ಟೇ ಅಲ್ಲ, ಅವರ ಭಾಷಣದಿಂದ ಯಾರಾದರೂ ಉದ್ರೇಕಗೊಳ್ಳಬಹುದೇನು ಎಂಬ ಗುಸುಗುಸು. ಇಂಡಿಯಾನ ಅಂತ ಮುಕ್ತ ಮನಸ್ಸಿನ ಸಂಸ್ಥಾನವೇನೂ ಆಗಿರಲಿಲ್ಲ, ಹಾಗೆಯೇ ವಿಶ್ವವಿದ್ಯಾನಿಲಯದ ಕ್ಷೇತ್ರ ಕೂಡ. ಆದರೆ ವಿಶ್ವವಿದ್ಯಾನಿಲಯಕ್ಕೆ ಸಿಂಕ್ಲೇರ್ ಬೇಕಾದವರಾಗಿದ್ದರು. ಅವರು ತಮ್ಮ ಪುಸ್ತಕ ಭಂಡಾರವನ್ನು, ಕಾಗದ ಪತ್ರಗಳನ್ನು, ಹಸ್ತಪ್ರತಿಗಳನ್ನು, ಅನೇಕ ಚಿತ್ರಗಳನ್ನು ಇಂಡಿಯಾನಾ ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟಿದ್ದರು. ವಿಶ್ವವಿದ್ಯಾನಿಲಯ ಇವೆಲ್ಲವನ್ನೂ ಒಂದೆಡೆ ಸೇರಿಸಿ ಸಿಂಕ್ಲೇರ್ ಭಂಡಾರವನ್ನು ವ್ಯವಸ್ಥೆಗೊಳಿಸಿತ್ತು. ಆ ದಿನ ಅವರ ಕೃತಿಗಳ ವಿಶೇಷ ಪ್ರದರ್ಶನವೊಂದು ಏರ್ಪಾಡು ಆಗಿತ್ತು. ಲೋಕದ ಸುಮಾರು 50 ಭಾಷೆಗಳಲ್ಲಿ ಪ್ರಕಟವಾದ ಸಿಂಕ್ಲೇರ್ ಕೃತಿಗಳ ಎಲ್ಲವನ್ನು ಅಲ್ಲಿ ಸಂಗ್ರಹಿಸಿಡಲಾಗಿತ್ತು. ವೇಳೆಗೆ ಸರಿಯಾಗಿ ಸಿಂಕ್ಲೇರ್ ವೇದಿಕೆಯ ಮೇಲೆ ಕಾಣಿಸಿಕೊಂಡರು. ಜನರೆಲ್ಲ ಬಡಬಡನೆ ಎದ್ದು ನಿಂತು ಸ್ವಾಗತ ನೀಡಿದರು. ಮರುಕ್ಷಣದಲ್ಲಿಯೇ ಆಸನಗಳ ಗಡಗಡ ಸದ್ದಿನೊಂದಿಗೆ ಸಭಾಭವನವೆಲ್ಲ ನೀರವಗೊಂಡಿತು. ವಿದ್ಯುತ್ ದೀಪಗಳ ಕಾಂತಿಯಲ್ಲಿ ಸಿಂಕ್ಲೇರರ ಬೆಳ್ಳಿ ಕೂದಲುಗಳು ಹೊಳೆಯುತ್ತಿದ್ದವು. 85 ವರ್ಷಗಳ ಅವರದು ತುಂಬಾ ಆಕರ್ಷಣೀಯ ವ್ಯಕ್ತಿತ್ವ. ಅವರ ದನಿಯಲ್ಲಿ ಒಂದು ಬಗೆಯ ಜಾದೂ ಇತ್ತು. ಅನೇಕ ಬಾರಿ ಚಪ್ಪಾಳೆ ತಟ್ಟಿ ಸಭಿಕರು ಸಿಂಕ್ಲೇರರ ಭಾಷಣವನ್ನು ಮೆಚ್ಚಿದರು. ಸುಮಾರು 50 ನಿಮಿಷಗಳವರೆಗೆ ಸಿಂಕ್ಲೇರ್ ಮಾತನಾಡಿದರೆಂದು ಕಾಣುತ್ತದೆ. ಅದು ಆತ್ಮಕಥಾ ಸ್ವರೂಪದ್ದಾಗಿತ್ತು. ಅಮೆರಿಕೆಯ ಜನತೆಯ ಕಲ್ಯಾಣಕ್ಕೆ ತಾವು ಸಾಹಿತ್ಯದ ಹಾಗೂ ಸಾರ್ವಜನಿಕ ಜೀವನದ ಮೂಲಕ ಸಲ್ಲಿಸಿದ ಸೇವೆಯನ್ನು ಅವರು ವರ್ಣಿಸಿದರು. ತಮ್ಮ ಮಾತನ್ನು ಜನ ಕೇಳಬೇಕೆಂದು ವಿನಂತಿಸಿಕೊಂಡರು. ನಾನು ಹೇಳಿದಂತೆ ನೀವು ನಡೆಯಬೇಕೆಂದು ನಾನು ಬಯಸುವುದಿಲ್ಲ, ಆದರೆ ನನ್ನ ಮಾತು ಕುರಿತು ನೀವು ಯೋಚಿಸಿದರೆ ಸಾಕು ಎಂದು ಸಿಂಕ್ಲೇರ್ ಹೇಳಿದರು. ಕೊನೆಯಲ್ಲಿ ಅವರು ಘೋಷಿಸಿದ್ದು, ಚುನಾವಣೆಯಲ್ಲಿ ಯಾರಿಗೆ ಓಟು ಕೊಡಿ ಎಂದು ಹೇಳಲಿ, ಅದನ್ನು ನಾನು ಹೇಳಲಾರೆ, ಆದರೆ ನೀವು ಗೋಲ್ಡ್ ವಾಟರ್ ಅವರನ್ನು ಆರಿಸಿದರೆ ಅಮೆರಿಕೆಯ ಸಮಾಜ ಹಿನ್ನಡೆಯುತ್ತದೆ. ಈ ಅಪಾಯವನ್ನು ನೀವು ಕಡೆಗಣಿಸಬಾರದು. ಸಿಂಕ್ಲೇರ್ ತೆರೆದ ಮನಸ್ಸಿನಿಂದ ಮಾತನಾಡಿದರು. ಉದ್ದಕ್ಕೂ ಹಾಸ್ಯದ ಚಟಾಕಿಗಳು, ಅವುಗಳ ಹಿಂದೆ ವ್ಯಂಗ್ಯ, ವಿಡಂಬನೆ, ಅಣಕ. ಭಾಷಣ ಮುಗಿದ ಮೇಲೆ ನೇಪಥ್ಯದ ಕೊಠಡಿಯಲ್ಲಿ ಕೆಲವು ವಿದೇಶಿ ವಿದ್ಯಾರ್ಥಿಗಳು ಸಿಂಕ್ಲೇರ್ ಅವರನ್ನು ಮುತ್ತಿಗೆ ಹಾಕಿದರು. ಅವರೆಲ್ಲರೂ ಭಾಷಣದಿಂದ ಪುಲಕಿತರಾಗಿದ್ದರು. ಬಗೆ ಬಗೆಯ ಪ್ರಶ್ನೆಗಳ ಸುರಿಮಳೆಯಾಯಿತು. ರಾಜಕೀಯ, ಸಾಹಿತ್ಯ, ವೈಯಕ್ತಿಕ. ನಿಮ್ಮ ಅತ್ಯುತ್ತಮ ಕೃತಿ ಯಾವುದು? ಅದನ್ನು ನೀವೇ ಹೇಳಬೇಕು. ಈ ವಯಸ್ಸಿನಲ್ಲೂ ನೀವು ಇಷ್ಟು ಚಟುವಟಿಕೆಯಿಂದ ಇದ್ದೀರಲ್ಲ, ಏನು ಕಾರಣ? ಯಾವುದಕ್ಕೂ ನಾನು ಮನಸ್ಸು ಕೆಡಿಸಿಕೊಳ್ಳುವುದಿಲ್ಲ. ಜೊತೆಗೆ ನನ್ನ ಆಹಾರ ಕ್ರಮವೂ ನನಗೆ ಸಹಾಯ ಮಾಡಿದೆ. ನಾನು ಸಸ್ಯಾಹಾರಿ, ಮಾಂಸ ನನಗೆ ಇಷ್ಟವಿಲ್ಲ. ಹಣ್ಣು ಹಂಪಲುಗಳಲ್ಲೇ ಕಾಲ ಹಾಕುತ್ತೀರಾ? ಯಾಕಿಲ್ಲ, ಬಾಳೆಹಣ್ಣು ನನಗೆ ಇಷ್ಟ, ಬಹಳ ಇಷ್ಟ. ಎಷ್ಟೋ ಸಲ ಬರೀ ಬಾಳೆಹಣ್ಣು, ಇದರಲ್ಲಿಯೇ ನನ್ನ ಊಟ ಮುಗಿಯುತ್ತದೆ. ಇದೇ ಬಗ್ಗೆ ಸಂಭಾಷಣೆ ಕೆಲ ಹೊತ್ತು ನಡೆಯಿತು. ಯಾವುದಕ್ಕೂ ಸಿಂಕ್ಲೇರ್ ಬೇಸರಗೊಳ್ಳಲಿಲ್ಲ. ನಗು ನಗುತ್ತಲೇ ಎಲ್ಲಾ ಮಾತುಗಳ ಪ್ರಶ್ನೆಗಳನ್ನು ಎದುರಿಸಿದರು. ಅಂದಿನ ಆ ಸಿಂಕ್ಲೇರ್ ಚಿತ್ರ ನನ್ನ ಮನದೆದುರು ಇನ್ನೂ ಮಾಸದೇ ಇದೆ. ಮೊನ್ನೆ 1 ನವೆಂಬರ್ ತೀರಿಹೋದ ಆಪ್ಟನ್ ಸಿಂಕ್ಲೇರ್ ಈಚೆಗಷ್ಟೇ 90 ದಾಟಿದ್ದರು. ಅಮೆರಿಕೆಯ ಮೇರಿಲ್ಯಾಂಡ್ ಸಂಸ್ಥಾನದ ಬಾಲ್ಟಿಮೋರ್ನಲ್ಲಿ 1878 ಸೆಪ್ಟೆಂಬರ್ 20 ಅವರು ಜನಿಸಿದ್ದರು. ಈ ಶತಮಾನದ ಮಹಾಲೇಖಕರಲ್ಲಿ ಒಬ್ಬರಾಗಿದ್ದರು. ಲೇಖನೆಯ ಖಡ್ಗ ಶಕ್ತಿಯನ್ನು ಅವರಷ್ಟು ಯಶಸ್ವಿಯಾಗಿ ತೋರಿದ ಲೇಖಕರು ಯಾವ ಕಾಲದಲ್ಲೂ ವಿರಳರೆ.
ಸಿಂಕ್ಲೇರ್ ನ್ಯೂಯಾರ್ಕಿನ ಸಿಟಿ ಕಾಲೇಜಿನಲ್ಲೂ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡಿದರು. ವಿದ್ಯಾಭ್ಯಾಸದ ವೆಚ್ಚವನ್ನು ನಿರ್ವಹಿಸಲು ಅವರು ಅನೇಕ ಅಗ್ಗದ ಕಾದಂಬರಿಗಳನ್ನು ಬರೆದರು. ಬರವಣಿಗೆಯ ಈ ವ್ರತ ಅವರಿಗೆ ಒಳ್ಳೆಯ ತರಬೇತಿಯಾಯಿತು, ಕೈ ಪಳಗಲು ಅವಕಾಶವಾಯಿತು. ಆಪ್ಟನ್ ಸಿಂಕ್ಲೇರರಿಗೆ ಲೋಕ ಪ್ರಸಿದ್ಧಿಯನ್ನು ತಂದುಕೊಟ್ಟ ಕೃತಿ ಎಂದರೆ ಜಂಗಲ್. ಇದನ್ನು ಬರೆದಾಗ ಅವರಿಗೆ ಇನ್ನು 28 ವರ್ಷವಾಗಿರಲಿಲ್ಲ. ಇದನ್ನು 5 ಪ್ರಕಾಶಕರು ತಿರಸ್ಕರಿಸಿದಾಗ ಸಿಂಕ್ಲೇರ್ ತಾವೇ ಪ್ರಕಟಿಸಿದರು. ಶಿಕಾಗೋದ ಮಾಂಸ ಕಟ್ಟುವ ಕಾರ್ಖಾನೆಗಳ ಯಥಾರ್ಥ ಚಿತ್ರಣ ಈ ಕಾದಂಬರಿಯಲ್ಲಿದೆ. ಈ ಪ್ರಕಟಣವಾದೊಡನೆಯೇ ಭಾರಿ ಕೋಲಾಹಲವಾಯಿತು. ಫಲವಾಗಿ ಅಧ್ಯಕ್ಷ ಥಿಯೋಡರ್ ರೋಸ್ವೆಲ್ಟ್ ಈ ಉದ್ಯಮಗಳ ಪರಿಶೀಲನೆಯಲ್ಲಿ ತೀವ್ರ ಆಸಕ್ತಿ ವಹಿಸಿ ಸುಧಾರಣೆಗಳ ಸಲುವಾಗಿ ಹೊಸ ಮಸೂದೆಯನ್ನೇ ತಂದರು. ಈ ನಿಟ್ಟಿನಲ್ಲಿ ಆ ರಾಷ್ಟ್ರದ ಮೊದಲ ಮಸೂದೆ ಅದು. ಸಿಂಕ್ಲೇರ್ ಲೇಖನಿಯನ್ನು ಝಳಪಿಸಿ ತಮ್ಮ ದೇಶವನ್ನೇ ಅಲ್ಲಾಡಿಸಿದರು. ಹೆಚ್ಚು ಕಡಿಮೆ ಸಿಂಕ್ಲೇರ್ ಸಾಹಿತ್ಯ ವ್ಯಾಪ್ತಿಯೇ ಈ ಬಗೆಯದು. ಒಂದು ಪ್ರದೇಶವನ್ನು, ಒಂದು ಸಮಸ್ಯೆಯನ್ನು ಸಿಂಕ್ಲೇರ್ ಅಧ್ಯಯನಕ್ಕಾಗಿ ಆರಿಸಿಕೊಂಡು ತಮ್ಮ ವರದಿಯನ್ನು ಕಾದಂಬರಿಯನ್ನಾಗಿ ಮಾಡುತ್ತಾರೆ. ಉದಾಹರಣೆಗಾಗಿ ಅವರ ಮೆಟ್ರೋಪೊಲಿಸ್, ನ್ಯೂಯಾರ್ಕಿನ ಮೇಲ್ದರ್ಜೆಯ ಸಮಾಜ ಜೀವನ, ಕಿಂಗ್ಕೋಲ್ ಕೊಲರೆಡೋ ಸಂಸ್ಥಾನದ ಮುಷ್ಕರವೊಂದಕ್ಕೆ ಸಂಬಂಧಿಸಿದ್ದು, ಬೂಸ್ಟನ್ ಎನ್ನುವುದು ನ್ಯಾಯಾಲಯಗಳ ನೀತಿ ನಿಯಮಾವಳಿಗಳನ್ನು ಕುರಿತದ್ದು, 100% ಕ್ಯಾಲಿಫೋರ್ನಿಯಾದ ಬಾಂಬ್ ಕಟ್ಟಳೆಯನ್ನು ಒಂದು ಆಧರಿಸಿದ್ದು. ಎಷ್ಟೋ ಜನ ಭಾವಿಸಿರುವ ಹಾಗೆ ಸಿಂಕ್ಲೇರ್ ಕಮ್ಯುನಿಸ್ಟರ್ ಅಲ್ಲ. ಆದರೆ ಅವರು ತಮ್ಮ ವಿಚಾರಧಾರೆಯನ್ನು ತೀವ್ರತರವಾದ ಸಮಾಜವಾದಿ ಎನ್ನುವುದರಲ್ಲಿ ಸಂದೇಹವಿಲ್ಲ. ಬಂಡವಾಳ ಶಾಹಿಗಳ ಬಗೆಗೆ ಅವರಿಗೆ ರೋಷ, ಸಮಾಜ ಅವರ ಹಿಡಿತದಿಂದ ಬೇಗನೆ ಬಿಡಿಸಿಕೊಳ್ಳಬೇಕು ಎನ್ನುವ ಕಾತರ, ಅದರಿಂದ ಬರವಣಿಗೆಯಲ್ಲಿ ಆತುರ. ಅವರ ಬ್ರಾಸ್ ಚೆಕ್, ಮನಿ ರೈಟರ್ಸ್, ಪ್ರಾಫಿಟ್ಸ್ ಆಫ್ ರಿಲಿಜನ್, ದಿ ಗೂಸ್ ಸ್ಟೆಪ್ ಮುಂತಾದ ಗ್ರಂಥಗಳು ಕ್ರಮವಾಗಿ ಪತ್ರಿಕೋದ್ಯಮ, ಸಾಹಿತ್ಯ, ಧರ್ಮ, ವಿದ್ಯಾಭ್ಯಾಸ ಈ ಕ್ಷೇತ್ರಗಳಲ್ಲಿ ಧನಿಕರ ಹಿಡಿತವನ್ನು, ಅದರಿಂದಾಗುವ ದುಷ್ಪರಿಣಾಮವನ್ನು ಚಿತ್ರಿಸುತ್ತವೆ. ಜೀವನ ಮೌಲ್ಯಗಳನ್ನು ಹಣ ಕೊಳ್ಳುತ್ತದಲ್ಲ ಎಂಬುದು ಸಿಂಕ್ಲೇರ್ ಅವರ ದುಃಖ. ಪಕ್ಕಾ ಸೋಷಿಯಲಿಸ್ಟ್ ಆದ ಸಿಂಕ್ಲೇರ್ 5 ಸಲ ಕ್ಯಾಲಿಫೋರ್ನಿಯಾದ ಗವರ್ನರ್ ಗಿರಿ ಸ್ಪರ್ಧಿಸಿ ಸೋತರು. 6ನೇ ಸಲ ಡೆಮೊಕ್ರಾಟಿಕ್ ಪಕ್ಷದ ಉಮೇದುದಾರರಾದರೂ ಗೆಲ್ಲುವುದು ಸಾಧ್ಯವಾಗಲಿಲ್ಲ. ಜಂಗಲ್ ಗ್ರಂಥದಿಂದ ಬಂದ ಉತ್ಪತ್ತಿಯನ್ನು ಅವರು ಒಂದು ಸಮಾಜವಾದಿ ಕಾಲೋನಿಯ ನಿರ್ಮಾಣಕ್ಕೆ ಬಳಸಿದರು. ಅದರಲ್ಲಿಯೂ ಅವರಿಗೆ ಯಶ ದೊರೆಯಲಿಲ್ಲ. 1933 ಅವರು ಕ್ಯಾಲಿಫೋರ್ನಿಯಾಕ್ಕೆ ಬಡತನದಿಂದ ವಿಮುಕ್ತಿ ಎಂಬ ಚಳುವಳಿಯನ್ನೇ ಆರಂಭಿಸಿದ್ದರು. ಸಮಾಜವಾದಿ ನಾಟಕಗಳ ಪ್ರದರ್ಶನಕ್ಕೆಂದೇ ಒಂದು ಸಂಚಾರಿ ನಾಟಕ ಮಂಡಳಿಯನ್ನು ಸ್ಥಾಪಿಸಿದ್ದೂ ಉಂಟು. 1942 ಅಮೆರಿಕೆಯ ದೊಡ್ಡ ಸಾಹಿತ್ಯಿಕ ಬಹುಮಾನವಾದ ಪುಲಿಟ್ಜರ್ ಪ್ರೈಸ್ ಅನ್ನು ಪಡೆದ ಸಿಂಕ್ಲೇರ್ ಅಮೆರಿಕಕ್ಕಿಂತ ಹೊರಗಡೆಯೇ ಹೆಚ್ಚಿನ ಖ್ಯಾತಿ ಗೌರವಗಳಿಗೆ ಪಾತ್ರರಾದರು. ಇದೊಂದು ವಿಪರ್ಯಾಸವಾದರೂ ಇದಕ್ಕೆ ಕಾರಣ ಹುಡುಕುವುದು ಕಷ್ಟವಲ್ಲ. ಅಮೆರಿಕೆಯಂತಹ ಬಂಡವಾಳಗಾರರು ಸಮಾಜ ತನ್ನೆದುರು ಬಂಡೆದ್ದವನನ್ನು ಒಪ್ಪಿಕೊಳ್ಳುವುದು ಸಾಧ್ಯವಿರಲಿಲ್ಲ. ಆಪ್ಟನ್ ಸಿಂಕ್ಲೇರ್ ಅವರ ಮರಣದಿಂದ ಈ ಲೋಕ ದೀನ ದಲಿತರ ದುಃಖಿಗಳಾಗಿ ನಿಸ್ವಾರ್ಥತೆಯಿಂದ ಮುಡಿಪಾದ ಮಹಾಬದುಕೊಂದರ ಕೊನೆಯಾಯಿತು. 1968 ಡಿಸೆಂಬರ್ 2 ರತ್ನಂಗಾಯಿತು 60. ರತ್ನ ಬುಂಡೆ ಭಕ್ತ, ಪುಟ್ನಂಜಿಯ ಪ್ರಿಯ, ಕನ್ನಡ ಎಂದರೆ ಖುಷಿ. ಆದ್ದರಿಂದ ಅವನಿಗೆ ಎಂಡ ಎಂಟಿ ಕನ್ನಡ ಪದಗಳು ಅಂದ್ರೆ ಪ್ರಾಣ. ಭಗವಂತನೇನ್ಗಾದ್ರೂ ಭೂಮಿ ಮೇಲೆ ಅವತರಿಸಿ ಯಾರು ಹಿತವರು ನಿನಗೆ ಈ ಮೂವರೊಳಗೆ ಎಂದು ಘೋಷಿಸಿ ಪರೀಕ್ಷಿಸಿದ್ದರೆ ತಾನು ಏನು ಹೇಳುತ್ತಾನೆ ಎಂಬುದನ್ನು ರತ್ನನೇ ಒಂದು ಪದದಲ್ಲಿ ಘೋಷಿಸಿದ್ದಾನೆ. ಎಂಡ ಕುಡಿಯುವುದನ್ನು ಬಿಟ್ಟು ಬಿಡು ಎಂದು ಅವನು ಹೇಳಿದರೆ ರತ್ನನದೇನೂ ಅಭ್ಯಂತರವಿಲ್ಲ, ಬಿಟ್ಟೇ ಬಿಡುತ್ತಾನೆ ಬುಂಡೆಯನ್ನು. ಹೆಂಡತಿಯನ್ನು ಬಿಡು ಎಂದು ಹೇಳಿದರೆ ಅದಕ್ಕೂ ರತ್ನನ ಪ್ರತಿ ಇಲ್ಲ. ಅಷ್ಟೇ ಅಲ್ಲ, ದೊಡ್ಡ ಒಂದು ಕಾಟ ತಪ್ಪಿ ಹೋಯಿತು ಎಂಬ ಸಂತೋಷ ಅವನಿಗೆ. ಭಗವಂತನೇನಾದರೂ ಕನ್ನಡ ಆಡುವುದನ್ನು ನಿಲ್ಲಿಸು ಎಂದರೆ ಆಗ ಮಾತ್ರ ರತ್ನ ಸುಮ್ಮನಿರಲಾರ. ಆಜ್ಞೆ ಮಾಡುತ್ತಿರುವವನು ದೇವರೇ ಆದರೂ ಅವನ ಮಾನ ಉಳಿಸುವುದಿಲ್ಲ. ಅವನಿಗಾಗುತ್ತದೆ ಕತ್ನ, ಕನ್ನಡದ ಮುಂದೆ ಯಾವ ದೊಡ್ಡ ದೇವರು. ರತ್ನ ವೀರ ಪ್ರತಿಜ್ಞೆ ಮಾಡುತ್ತಾನೆ. ನರಕಕ್ಕೆ ಇಳಿಸಿ, ನಾಲಿಗೆ ಸೀಳಿಸಿ, ಬಾಯಿ ಹೊಲಿಸಿ ಹಾಕಿದರೂ ಮೂಗಿನಲ್ಲಿ ಕನ್ನಡದ ಪದಗಳನ್ನು ಆಡುತ್ತೇನೆ. ಜೊತೆಗೆ ಅವನ ಕಳಕಳಿಯ ಪ್ರಾರ್ಥನೆಯೂ ಇದೆ. ಹೆಂಡ ಹೋಗಲಿ, ಹೆಂಡತಿ ಹೋಗಲಿ, ಎಲ್ಲವೂ ಕೊಚ್ಚಿಕೊಂಡು ಹೋಗಲಿ, ಆದರೆ ಪ್ರಪಂಚ ಇರುವವರೆಗೂ ಕನ್ನಡ ಪದಗಳು ನುಗ್ಗುತ್ತಿರಲಿ. ಕನ್ನಡವನ್ನು ಕುರಿತ ಈ ನಿಷ್ಠೆ, ಈ ಶೌರ್ಯಗಳು ಕಾವ್ಯದಲ್ಲಿಯೇ ಅಲ್ಲದೆ ನಿಜ ಜೀವನದಲ್ಲೂ ನಮಗೆ ಇಂದು ಬೇಕಾಗಿದೆ. ಕನ್ನಡತನ ಕೆನೆಗಟ್ಟಿರುವ ಈ ಪದ ಜಿ.ಪಿ. ರಾಜರತ್ನಂ ಅವರ ಕನ್ನಡ ಪ್ರೀತಿಗೂ, ಅವರ ಸಾಹಿತ್ಯ ಸಾಧನೆಯ ವಿಧಾನಕ್ಕೂ ಒಂದು ಮಾದರಿ, ಒಂದು ಅನನ್ಯ ಭಕ್ತಿ, ಒಂದು ಅನನ್ಯ ಅಭಿವ್ಯಕ್ತಿ.
ಈಗ 60 ತುಂಬಿದ ರಾಜರತ್ನಂ ಕಳೆದ 4 ದಶಕಗಳಲ್ಲಿ ಸೃಷ್ಟಿಸಿರುವ ಸಾಹಿತ್ಯ ಹಲವು ತೆರನಾದದ್ದು. ಅದರ ವ್ಯಾಪ್ತಿ ವೈವಿಧ್ಯಗಳು ಅವರಿಗೆ ಮೀಸಲಾದವು. ಕತೆ ಕವಿತೆ ನಾಟಕಗಳನ್ನು ಯಶಸ್ವಿಯಾಗಿ ರಚಿಸಿದ ಅವರು ಅನೇಕ ಪ್ರಕಾರಗಳನ್ನು ಆರಂಭಿಸಿದರು. ಅವರಷ್ಟು ಸಮೃದ್ಧರಾಗಿ ಶಿಶು ಸಾಹಿತ್ಯವನ್ನು ಬಾಲ ಸಾಹಿತ್ಯವನ್ನು ಸೃಷ್ಟಿಸಿರುವ ಇನ್ನೊಬ್ಬ ಲೇಖಕರು ಕನ್ನಡದಲ್ಲಿ ಇಲ್ಲ. ಪುರಾಣ ಕಥೆಗಳನ್ನು, ಮಹಾಪುರುಷರ ಜೀವನವನ್ನು, ಜನಪದ ಕಥೆಗಳನ್ನು, ಅನ್ಯ ಭಾಷೆಯ ಕಥೆಗಳನ್ನು ಮಕ್ಕಳಿಗೆ ನಿರೂಪಿಸುವುದರಲ್ಲಿ ಅವರದು ಎತ್ತಿದ ಕೈ. ಇಲ್ಲಿಯೂ ಗದ್ಯ ಪದ್ಯಗಳ ನಾಟಕಗಳ ವೈವಿಧ್ಯ. ಬೌದ್ಧ ಗ್ರಂಥಗಳು ಹಾಗೂ ಜೈನ ಗ್ರಂಥಗಳು ರಾಜರತ್ನಂರ ಹೆಗ್ಗಳಿಕೆ. ಈ ಉದ್ದೇಶದಿಂದಲೇ ಅವರು ಶಾಕ್ಯ ಸಾಹಿತ್ಯ ಮಂಟಪವನ್ನು ಕಟ್ಟಿದರು. ಸಾಹಿತ್ಯ ಪ್ರಸಾರ ಕಾರ್ಯಕ್ರಮ ಅವರ ಸಾಧನೆಯ ಇನ್ನೊಂದು ಮುಖ. ಸಮಕಾಲೀನ ಲೇಖಕರನ್ನು ಕುರಿತು ಅವರು ಹಲವಾರು ಗ್ರಂಥಗಳನ್ನು ರಚಿಸಿದ್ದಾರೆ. ಅಲ್ಲದೆ ಪಂಪ ಭಾರತ, ಗದಾ ಯುದ್ಧ, ಯಶೋಧರ ಚರಿತ್ರೆ ಮುಂತಾದ ಹಳೆಯ ಚಿರಕಾವ್ಯಗಳನ್ನು ಹೊಸಗನ್ನಡಕ್ಕೆ ತಂದುಕೊಟ್ಟಿದ್ದಾರೆ. ಕವಿ ಕಾವ್ಯ ಪರಿಚಯದಲ್ಲಿ ರಾಜರತ್ನಂ ಅವರದು ಇನ್ನೊಬ್ಬರಿಗೆ ಸಾಧ್ಯವಾಗದ ವಿಧಾನ. 150 ಮಿಕ್ಕ ಅವರ ಪುಸ್ತಕಗಳ ಪಟ್ಟಿ ನೋಡಿದರೆ ಯಾರಿಗೂ ಆಶ್ಚರ್ಯವಾಗುತ್ತದೆ. ಅಧ್ಯಾಪನ ಅಧ್ಯಯನಗಳನ್ನೇ ವೃತ್ತಿ ಪ್ರವೃತ್ತಿಗಳನ್ನಾಗಿಸಿಕೊಂಡ ರಾಜರತ್ನಂ ಅವರ ಆಸಕ್ತಿ ಬಗೆಬಗೆಯಾದದ್ದು. ಪಾಂಡಿತ್ಯದ ಹರವು ತುಂಬಾ ವ್ಯಾಪಕವಾದದ್ದು. ಸೃಷ್ಟಿ ಸಾಹಿತ್ಯದಲ್ಲೂ ಅವರದು ಮೊದಲನೇ ದರ್ಜೆಯವರು. ಪದಗಳನ್ನು ಬಾಣಗಳಾಗಿ ಬಳಸಬಲ್ಲರು. ಗಂಡು ಗೊಡಲಿಯ ಶಕ್ತಿ, ರತ್ನನ ಪದಗಳ ತೀವ್ರತೆ, ಪುರುಷ ಸರಸ್ವತಿಯ ಮೊನಚು ಅವರ ಪದ ಬಾಣಗಳಿಗೆ ಸಾಕ್ಷಿಯಾಗಿವೆ. ರಾಜರತ್ನಂ ಅವರ ಕೃತಿಗಳನ್ನು ಮೀರಿಸುವ ಕೃತಿಗಳು ಮುಂದೆ ರಚನೆಯಾದವು. ಆದರೆ ಅವರ ಪದಗಳ ವಿಶಿಷ್ಟತೆಗೆ ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ಯಾವಾಗಲೂ ಪ್ರತ್ಯೇಕವಾದ ಸ್ಥಾನ ಇದ್ದೇ ಇರುತ್ತದೆ. ರಾಜರತ್ನಂ ಅವರದ್ದು ಇನ್ನೊಂದು ಗುಣವೆಂದರೆ ಅವರ ಸಂಘಟನಾ ಚತುರತೆ. ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘ ಅವರು ನಡೆಸಿಕೊಟ್ಟ ರೀತಿ ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಕಲ್ಕತ್ತೆಯ ನ್ಯಾಷನಲ್ ಲೈಬ್ರರಿಗೆ ಕನ್ನಡ ಪುಸ್ತಕಗಳನ್ನು ಸಂಗ್ರಹಿಸಿದಂತಹ ಅವರ ಅನೇಕ ಕಾಯಕಗಳು ಅವರ ಹತ್ತಿರದವರಿಗೆಲ್ಲದೆ ಉಳಿದವರಿಗೆ ಗೊತ್ತಿಲ್ಲ. ತಾವು ಮಾಡಿದ ಕೆಲಸಕ್ಕೆ ಪ್ರಚಾರವನ್ನು ಬಯಸುವವರ ಗುಂಪಿಗೆ ಸೇರಿದವರಲ್ಲ ರಾಜರತ್ನಂ. ವಿದ್ಯಾರ್ಥಿಗಳ ಸುಪ್ತ ಪ್ರತಿಭೆಯನ್ನು ಅರಳಿಸುವಲ್ಲಿ ಅವರ ಪ್ರೇರಣೆ ಪ್ರೋತ್ಸಾಹಗಳು ಹೊಸ ಮಾರ್ಗವನ್ನೇ ತೆರೆದವು. ಅವರು ಕಾವು ಕೊಟ್ಟ ಎಷ್ಟೋ ಮರಿಗಳು ಇಂದು ಗರಿಗೆದರಿ ಹಾರುತ್ತಿವೆ. ರಾಜರತ್ನಂ ಅವರ ಈ ಮುಖದ ಕುರಿತು ದಿವಂಗತ AR ಕೃಷ್ಣಶಾಸ್ತ್ರಿಗಳು ಹೀಗೆ ಪ್ರಶಂಸಿಸಿದ್ದಾರೆ. ರಾಜರತ್ನಂ ಅವರ ಮುಖ್ಯ ಗಮನ ಅವರ ಉಪಾಧ್ಯಾಯ ವೃತ್ತಿಯ ಮೇಲೆ, ಬೋಧನಾ ಕಾರ್ಯದ ಮೇಲೆ. ಅವರು ತಮ್ಮ ಪ್ರತಿಪಾದನಾ ಸಾಮರ್ಥ್ಯದಿಂದಲೂ, ತೇಜಪೂರ್ಣವಾದ ವ್ಯಕ್ತಿತ್ವದಿಂದಲೂ, ನಗುಮುಖ ಸೌಜನ್ಯ ಸೌಶೀಲ್ಯಗಳಿಂದಲೂ ಗಳಿಸಿರುವ ಗುರುಭಕ್ತಿ ಯಾರಿಗಾದರೂ ಹೆಮ್ಮೆ ತರತಕ್ಕದ್ದು. ಶಿಷ್ಯ ಪ್ರೀತಿಯನ್ನು ಸಂಪಾದಿಸಿದ ಉಪಾಧ್ಯಾಯ ಪುಣ್ಯವಂತ. ಅವನ ಶಿಷ್ಯರು ಧನ್ಯರು. ಶಿಷ್ಯರಲ್ಲಿ ನಿಗೂಢವಾಗಿದ್ದ ಚೈತನ್ಯ ಮೊಳೆತು ಬೆಳೆದು ಫಲಿಸುವಂತೆ ಮಾಡಿರುವ ಅವರಂಥ ಉಪಾಧ್ಯಾಯರು ಅತಿ ವಿರಳ. ಅವರು ಪ್ರಕಾಶಪಡಿಸಿರುವ ಕಾಲೇಜು ಬರವಣಿಗೆಗಳು ಅದಕ್ಕೆ ಸಾಕ್ಷಿ. ಅವರ ಆ ಪ್ರಯತ್ನದಿಂದ ಎಷ್ಟೋ ಕಿರು ತಾರಗೆಗಳು ಹಗಲು ಹೊತ್ತಿನಲ್ಲಿಯೇ ಕಣ್ಣಿಗೆ ಬೀಳುವಂತಾದವು, ಬೆಳಗುವಂತಾದವು. ಕಂಚಿನ ಕಂಠದ ರಾಜರತ್ನಂ ಒಳ್ಳೆಯ ಮೇಷ್ಟ್ರು ಹೇಗೋ ಹಾಗೆ ಭರ್ಜರಿ ಭಾಷಣಕಾರರು. ಮೈಕಿನ ಸಹಾಯವಿಲ್ಲದೆ ಅವರು ಎಂಥ ತುಂಟರ ಸಭೆಯನ್ನಾದರೂ ಹತೋಟಿಯಲ್ಲಿ ಇಡಬಲ್ಲರು. ಅವರ ಕಂಠಕ್ಕೆ ಬಾಗದವರು ಅವರ ಅಂಗಿ ತೋಳು ಮಡಚಿದಾಗ ಬಗ್ಗುವುದು ಅನಿವಾರ್ಯವಾಗುತ್ತದೆ. ಆಮೇಲೆ ರಾಜರತ್ನಂರ ವಾಗ್ಜರಿಯ ಭಾಷಣವನ್ನು ಕೇಳುತ್ತಿರುವವರನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತದೆ. ಆ ಕಥೆಗಳು, ಉಪಕಥೆಗಳು, ಜೋಕುಗಳು, ವಿಶ್ಲೇಷಣೆ, ನಿರೂಪಣೆಗಳು ಎಲ್ಲರನ್ನು ಸುಮ್ಮನಾಗಿಸುತ್ತವೆ. ಕೆಲವು ಸಲ ಈ ದಿಕ್ಕಿನಲ್ಲಿ ಅತಿಯಾಯಿತೇನೋ ಎನ್ನಿಸುವ ಮಟ್ಟಿಗೂ ರಾಜರತ್ನಂ ವಿಷಯವನ್ನು ಸರಳೀಕರಿಸುವುದೂ ಉಂಟು. ಸುಮಾರು 35 ವರ್ಷಗಳ ಹಿಂದೆ ರಾಜರತ್ನಂ ಪರೀಕ್ಷೆ ಮುಗಿಸಿ ಕೆಲಸವಿಲ್ಲದೆ ಅಲೆದಾಡುತ್ತಿದ್ದ ಸಮಯದಲ್ಲಿ 25 ರೂಪಾಯಿನ ಚಾಕರಿಗೆ ಕೇಳಿಕೊಂಡು ಸರ್ಕಾರಿ ಅಧಿಕಾರಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬಳಿಗೆ ಹೋಗಿದ್ದಾಗ ಹುಡುಗನ ಶಕ್ತಿಯನ್ನು ಗುರುತಿಸಿದ ಸಾಹಿತಿ ಶ್ರೀನಿವಾಸರು, ನಾನೇ ನಿನಗೆ 25 ರೂಪಾಯಿ ಕೊಡುತ್ತೇನೆ, ಪುಸ್ತಕ ಬರಿ ಎಂದರಂತೆ. ಆಮೇಲೆ ಪುಸ್ತಕಗಳ ರಾಶಿಯನ್ನೇ ಬರೆದು ಕನ್ನಡ ಜನದ ಪ್ರೀತಿ ಗೌರವಗಳನ್ನು ಯಥೇಚ್ಛವಾಗಿ ಸಂಪಾದಿಸಿದ ರಾಜರತ್ನಂ ಅವರಿಗೆ 60 ತುಂಬಿದ ಸಂದರ್ಭದಲ್ಲಿ ಏರ್ಪಟ್ಟ ಆಶೀರ್ವಚನ ಸಭೆಯಲ್ಲಿ ಅದೇ ಮಾಸ್ತಿ ಶ್ರೀನಿವಾಸರು ಭಾಗವಹಿಸುವುದು, ಹರಸುವುದು ಒಂದು ಯೋಗವೇ. ಅಂದು ಮಾಸ್ತಿಯವರು ತಮ್ಮ ಸ್ವಂತ ಆಶ್ವಾಸನೆಯನ್ನು ನೀಡಿದ್ದರು. ಇಂದು ಅವರು ಕನ್ನಡಿಗರಿಗೆಲ್ಲ ಹಾರೈಕೆಯನ್ನು ವ್ಯಕ್ತಪಡಿಸುತ್ತಾರೆ. ಶತಂ ಜೀವನಂ ಶರದೋ ವರ್ಧಮಾನ. December 9, 1968. ಕೊಡಗಿನ ಕವಿ. ಮುಂದಿನ ಅಂಕಣ ಕೊಡಗಿನ ಕವಿ. ಈ ಶತಮಾನದ ಆರಂಭದ ದಶಕಗಳಲ್ಲಿ ಪ್ರತ್ಯೇಕ ರಾಜ್ಯ ಘಟಕವಾಗಿದ್ದ ಕೊಡಗಿನ ಕಮಿಷನರ್ ಹ್ಯಾರಿಸ್ ದೊರೆಯವರು ಸ್ವದೇಶಕ್ಕೆ ಹೊರಟು ನಿಂತಾಗ ಅವರ ಗೌರವಾರ್ಥವಾಗಿ ಸಮಾರಂಭವೊಂದನ್ನು ಏರ್ಪಡಿಸಬೇಕೆಂದು ಕೆಲವರು ಉತ್ಸಾಹಿಗಳು ತೀರ್ಮಾನಿಸಿದರು. ಸಮಾರಂಭದ ಅಂಗವಾಗಿ ಒಂದು ನಾಟಕವನ್ನೇ ಪ್ರದರ್ಶಿಸಲು ಯೋಜಿಸಿದರು.
ಸಂದರ್ಭಕ್ಕೆ ತಕ್ಕನಾದ ನಾಟಕವನ್ನು ರಚಿಸಿಕೊಡಬೇಕೆಂದು ಅವರು ಹರಿದಾಸ ಅಪ್ಪಚ್ಚು ಕವಿಯನ್ನು ಕೇಳಿದರು. ಅಪ್ಪಚ್ಚು ಕವಿಯಾದರೂ ಕೊಡಗು ಭಾಷೆಯ ಏಕಮಾತ್ರ ಹೆಸರಾಂತ ಕವಿ ನಾಟಕಕಾರರಾಗಿದ್ದರು. ಆದ್ದರಿಂದ ಅವರನ್ನೇ ಕೊಡವರು ಕೇಳಿಕೊಂಡರೆ ತುಂಬಾ ಸಮಂಜಸವಾಗಿದ್ದು. ಅಪ್ಪಚ್ಚು ಕವಿ ಆಹ್ವಾನ ಒಪ್ಪಿಕೊಂಡು ಹ್ಯಾರಿಸ್ ದೊರೆಗಳ ಗೌರವಾರ್ಥ ಸಭೆಯಲ್ಲಿ ಮುದ್ದು ರಾಜ ಎಂಬ ಚಿಕ್ಕ ನಾಟಕವನ್ನು ಪ್ರದರ್ಶಿಸಿದರು. ಮುದ್ದು ರಾಜ ನಾಟಕದ ಒಂದು ಪಾತ್ರ ಹೀಗೆ ಹೇಳುತ್ತದೆ: ಮಹಾರಾಜನೇ, ನಮ್ಮ ಮುಂಭಾಗದಲ್ಲಿ ಅಪೂರ್ವವಾದ ಟೊಪ್ಪಿಗೆಗಳನ್ನು ತಲೆ ಮೇಲೆ ಹಾಕಿದ ಈ ನೂರಾರು ಕೆಂಪು ಮುಖದ ಮಹಾಜನರು ಯಾರು? ಅವರು ತಮ್ಮ ತಲೆಗೆ ಹಾಕಿದ ಟೊಪ್ಪಿಯನ್ನು ನೋಡಿದರೆ ನಮಗೆಲ್ಲ ಟೊಪ್ಪಿ ಹಾಕಲಿಕ್ಕೆ ಬಂದವರೋ ಏನೋ ಎಂದು ಭಯ ನನಗಾಗುತ್ತದೆ. ಈ ಬಗ್ಗೆ ಸತ್ಯ ಸಂಗತಿಯನ್ನು ದಯಮಾಡಿ ಹೇಳು. ಇದಕ್ಕೆ ಉತ್ತರವಾಗಿ ಮಹಾರಾಜನು, ಅವರು ರಾಜರಾದ ಎಡ್ವರ್ಡ್ ಪ್ರಭುಗಳ ಕಾಸಾ ಪ್ರಜೆಗಳೆಂದು ಅವರನ್ನು ಕುರಿತು ಭಯಪಡಬೇಕಾದ ಅಗತ್ಯವಿಲ್ಲವೆಂದು, ಅವರು ತಮ್ಮ ಪ್ರಭುಗಳ ಹಿತ ಚಿಂತಕರು ಆಗಿದ್ದರೆಂದು ಆಂಗ್ಲರ ಗುಣಕಥನ ಮಾಡುತ್ತಾನೆ. ಅವರು ಪುಂಡರನ್ನು ಧ್ವಂಸಿಸುವ ನವ ಪಾಂಡವರು ಎಂದು ವರ್ಣಿಸುತ್ತಾನೆ. ಈ ಉತ್ತರದಿಂದ ಸಮಾಧಾನಗೊಳ್ಳದೆ ಮೊದಲ ಪಾತ್ರ ಮತ್ತೆ ಹೇಳುತ್ತದೆ: ಈ ಬಿಳಿಯ ಜನ ದಾಳಿ ಎಬ್ಬಿಸುವ ಮುನ್ನ ಈ ದೇಶ ಹೇಗಿದ್ದಿತ್ತು? ಏನು ಮಣ್ಣು, ಏನು ಚಿನ್ನ ಈ ದೇಶದ್ದು? ಇಂಥ ದೇಶವನ್ನು ಎಷ್ಟೋ ದೂರದಲ್ಲಿರತಕ್ಕ ಬಿಳಿಮುಖದ ಆಂಗ್ಲೇಯ ಪ್ರಭುಗಳು ಸತ್ಯದಲ್ಲಿ ಪರಿಪಾಲನೆ ಮಾಡುತ್ತಿರುವುದು ಆಶ್ಚರ್ಯವಲ್ಲವೇ? ಇದರ ಮೇಲೂ ರಾಜನಿರತಕ್ಕದ್ದು ಭೂಲೋಕ, ನಾವಿರತಕ್ಕದ್ದು ಪಾತಾಳ ಲೋಕ ಎಂಬಂತೆ ಇರುವುದರಿಂದ ಅವರು ಇಲ್ಲಿ ಧರ್ಮ ಪರಿಪಾಲನೆ ಮಾಡುತ್ತಾರೆ ಎಂಬ ಮಾಡುತ್ತಾರೆಂದರೆ ತುಂಬಾ ಅನುಮಾನವಾಗಿ ತೋರುತ್ತದೆ. ಸ್ವಾತಂತ್ರ್ಯದ ಬಯಕೆ ಇನ್ನು ರೂಪುಗೊಳ್ಳುತ್ತಿದ್ದ ಅಂದಿನ ದಿನಗಳಲ್ಲಿ ಆಂಗ್ಲ ಪ್ರಭುವಿನ ಎದುರು ಪ್ರದರ್ಶನವಾಗುತ್ತಿದ್ದ ನಾಟಕದ ಒಂದು ಪಾತ್ರ ಈ ಮಾತುಗಳನ್ನು ಆಡೀತು ಎಂದರೆ ನಂಬುವುದು ಕಷ್ಟವಾಗಿ ಕಾಣುತ್ತದೆ. ಈ ಪ್ರಸಂಗ ಅಪ್ಪಚ್ಚು ಕವಿಗಳ ತಾಯ್ನಾಡಿನ ಪ್ರೀತಿಯನ್ನು, ಆತ್ಮಾಭಿಮಾನವನ್ನು, ಧೈರ್ಯವನ್ನು ತೋರಿಸುತ್ತದೆ. ಅಧಿಕಾರದಿಂದ ಬಲಕ್ಕೆ ಮಣಿಯದ ಕವಿಯ ನಿರಂಕುಶ ಪ್ರವೃತ್ತಿಯನ್ನು ಸೂಚಿಸುತ್ತದೆ. ಈಗ ಕೊಡಗು ಜಿಲ್ಲೆಯ ನಾನಾ ಭಾಗಗಳಲ್ಲಿ ನಡೆಯುತ್ತಿರುವ ಶತಮಾನೋತ್ಸವ ಸಮಾರಂಭಗಳ ಗೌರವಕ್ಕೆ ಒಳಗಾದ ಹರಿದಾಸ ಅಪ್ಪಚ್ಚು ಕವಿ 1868 ಸೆಪ್ಟೆಂಬರ್ ತಿಂಗಳಿನಲ್ಲಿ ಜನ್ಮವೆತ್ತಿದರು. ಅಪ್ಪನೆರವಂಡ ಕುಟುಂಬಕ್ಕೆ ಸೇರಿದ ಅವರು ಕೊಡಗಿನ ನಾಪೊಕ್ಲು ಹತ್ತಿರದ ಕಿರುಂಡಾಡು ಗ್ರಾಮದವರು. ತನ್ನ ಗ್ರಾಮದ ಬ್ರಾಹ್ಮಣ ಮಹಿಳೆಯೊಬ್ಬರಿಂದ ಅಕ್ಷರಾಭ್ಯಾಸ ಮಾಡಿದ ಬಾಲಕ ಅಪ್ಪಚ್ಚುವಿನ ಪ್ರಾಥಮಿಕ ವಿದ್ಯಾಭ್ಯಾಸ ವೀರರಾಜಪೇಟೆಯಲ್ಲಿ ಮುಂದುವರಿಯಿತು. ಅಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಎಲ್ಲರಿಗೂ ಸುಲಭವಾಗಿರಲಿಲ್ಲ. ಅಪ್ಪಚ್ಚು ಕವಿಗಳ ಮನೆತನದ ಆರ್ಥಿಕ ಸ್ಥಿತಿಗಳು ಅನುಕೂಲವಾಗಿರಲಿಲ್ಲ. ಆದಷ್ಟು ಬೇಗ ಅವರಿಗೊಂದು ಕೆಲಸ ಬೇಕಾಗಿತ್ತು. ಸರ್ಕಾರದ ನೌಕರಿಯ ಬೆನ್ನು ಹಿಡಿದು ಅವರು ಮಡಿಕೇರಿಗೆ ಹೋದರು. ಎಳೆತನದಿಂದಲೂ ಸಾಹಿತ್ಯದತ್ತ ಒಲೆದಿದ್ದ ಅಪ್ಪಚ್ಚು ಕವಿಗಳಿಗೆ ಕಳೆದ ಶತಮಾನದ ಕೊನೆಯ ಹೊತ್ತಿಗೆ ಮೈಸೂರು ಕಡೆಯಿಂದ ಮಡಿಕೇರಿಗೆ ಬಂದು ಬೀಡು ಬಿಟ್ಟಿದ್ದ ನಾಟಕ ಕಂಪನಿಗೊಂದು ಹೊಸ ಪ್ರೇರಣೆ ನೀಡಿತು. ಉತ್ಸಾಹ ತುಂಬಿತು. ಫಲವಾಗಿ ಅಪ್ಪಚ್ಚು ಕವಿ ರಂಗಕ್ಕೆ ಇಳಿದರು, ಬಣ್ಣ ಹಾಕಿದರು, ಕುಣಿಯ ತೊಡಗಿದರು, ಬಗೆ ಬಗೆಯಾಗಿ ಹಾಡಿದರು. ಕನ್ನಡ ಭಾಷೆಯ ಸಾಹಿತ್ಯದಲ್ಲಿ ಅಪ್ಪಚ್ಚು ಕವಿಗಳಿಗೆ ತುಂಬಾ ಪ್ರೀತಿ ಆಸಕ್ತಿ. ಅನೇಕ ಗ್ರಂಥಗಳ ಸತತವಾದ ಅಧ್ಯಯನದಿಂದ ಅವರು ಭಾಷೆಯ ಮೇಲೆ ಹಿಡಿತವನ್ನು ಸಂಪಾದಿಸಿದರು. ಸುಕನ್ಯಾ ಪರಿಣಯ ಎಂಬ ನಾಟಕವನ್ನು ರಚಿಸಿದರು. ಕೊಡಗು ಕನ್ನಡ ಕೋಶ ಗ್ರಂಥವೊಂದನ್ನು ಅವರು ಸಿದ್ಧಪಡಿಸಿದರೆಂದು ಹೇಳಲಾಗಿದೆ. ಅವರು ಭಾಗಮಂಡಲದಲ್ಲಿ ಉದ್ಯೋಗದಲ್ಲಿದ್ದಾಗ ಅಲ್ಲಿಗೆ ಬಂದಿದ್ದ ವಿದ್ಯಾಭ್ಯಾಸ ಇಲಾಖೆ ಅಧಿಕಾರಿಯೊಬ್ಬರು, ನೀವು ಕೊಡಗು ಭಾಷೆಯಲ್ಲೇ ಬರೆಯಿರಿ ಎಂದು ಉಪದೇಶಿಸಿದರಂತೆ. ಅಂದಿನಿಂದ ಅಪ್ಪಚ್ಚುಗಳ ಗಮನ ತನ್ನ ತಾಯಿನುಡಿಯತ್ತ ಹೊರಳಿತು. ಅನೇಕ ಹಾಡುಗಳನ್ನು, ನಾಟಕಗಳನ್ನು ಅವರು ಬರೆದರು. ನಾಟಕ ಕಂಪನಿಯನ್ನು ಕಟ್ಟಿಕೊಂಡು ಕೊಡಗಿನಾದ್ಯಂತ ಅವರು ಸುತ್ತಾಡಿ ತಮ್ಮ ನಾಟಕಗಳನ್ನು ಪ್ರದರ್ಶಿಸಿದರು. ಕೊಡಗಿನ ಹೊರಗು ಸುತ್ತಮುತ್ತ ಪ್ರದೇಶಗಳಲ್ಲಿ ಅವರು ಪ್ರಸಿದ್ಧರಾದರು. ತಮ್ಮ ಶಾರೀರ ಅಭಿನಯ ಚಾತುರ್ಯಗಳಿಂದ ಅವರು ತುಂಬಾ ಸುಲಭವಾಗಿ ಜನರನ್ನು ಆಕರ್ಷಿಸಿದರು. ಫಲವಾಗಿ ಅಪ್ಪಚ್ಚು ಕವಿ ಕೊಡವರ ಮನೆ ಮಾತಾದುದರಲ್ಲಿ ಆಶ್ಚರ್ಯವಿಲ್ಲ. ಯಯಾತಿ ರಾಜ, ಸಾವಿತ್ರಿ, ಸುಬ್ರಹ್ಮಣ್ಯ ಅವರ ಮೂರು ನಾಟಕಗಳನ್ನು ವಿಸ್ತಾರವಾದ ಪ್ರಸ್ತಾವನೆಗಳೊಂದಿಗೆ ವಿದ್ವಾನ್ ಮುತ್ತಣ್ಣನವರು ಕನ್ನಡಕ್ಕೆ ಅನುವಾದಿಸಿ ಪ್ರಕಟಿಸಿದ್ದಾರೆ. ಪುರಾಣ, ಸ್ಥಳ ಪುರಾಣಗಳ ಆಧಾರದ ಮೇಲೆ ರಚಿತವಾದ ಈ ನಾಟಕಗಳು ಹೆಚ್ಚಿನ ಕಲಾವಂತಿಕೆಯನ್ನು ತೋರಿಸುವುದಿಲ್ಲ. ಅನಾವಶ್ಯಕವಾದ ಬೆಳವಣಿಗೆ ಇವುಗಳ ಒಂದು ದೊಡ್ಡ ಕೊರತೆ. ಆದರೆ ಕೊಡವರ ಸಾಹಿತ್ಯ ಕಲಾ ಜೀವನದಲ್ಲಿ ಇವು ಹೊಸ ಅಧ್ಯಾಯವನ್ನೇ ತೆರೆದವು ಎಂಬುದನ್ನು ನಾವು ಗಮನಿಸಬೇಕು. ಆ ದೃಷ್ಟಿಯಿಂದ ಇವುಗಳಿಗೆ ಹೆಚ್ಚಿನ ಮಹತ್ವವಿದೆ. 1944 ನವೆಂಬರ್ ತಿಂಗಳಿನಲ್ಲಿ ತೀರಿಕೊಂಡ ಅಪ್ಪಚ್ಚು ಕವಿ ತಮ್ಮ ಸಮಾಜದಲ್ಲಿ ದೊಡ್ಡ ಹೆಸರು ಪಡೆದುಕೊಂಡಿದ್ದರೂ ಅವರು ಕೊನೆಯ ದಿನ ನಿರಾಶೆ, ದುಃಖ, ದಾರಿದ್ರ್ಯಗಳೇ ತುಂಬಿದ್ದವು. ಶ್ರವಣ ಶಕ್ತಿಯನ್ನು ಕಳೆದುಕೊಂಡಿದ್ದರು. ಅಚ್ಚಿಗೆ ಕೊಟ್ಟ ಪುಸ್ತಕಗಳನ್ನು ಬಿಡಿಸಿಕೊಳ್ಳಲು ಸಹ ಅವರಲ್ಲಿ ಹಣದ ಅನುಕೂಲವಿರಲಿಲ್ಲ. ಅವರ ಕೃತಿಯ ಪ್ರಕಟಣೆಗಳಲ್ಲಿ ನೆರವಾದ ವಿದ್ವಾನ್ ಮುತ್ತಣ್ಣನವರಿಗೆ ಬರೆದ ಒಂದು ಕೃತಜ್ಞತೆಯ ಕಾಗದದಲ್ಲಿ ಅಪ್ಪಚ್ಚು ಕವಿ ಹೀಗೆ ದುಃಖಿಸಿದ್ದಾರೆ: ಈಚೆಗೆ ನನ್ನ ವಿದ್ಯೆಗೆ ಪ್ರೋತ್ಸಾಹ ಶೂನ್ಯವಾಗಿ ಗಿಳಿಯಿಲ್ಲದ ಪಂಜರದಂತೆ ಕೇವಲ ವೃದ್ಧನು ಆಗಿ ನನ್ನ ಗ್ರಂಥಗಳಿಗೆಲ್ಲ ಮುಂದಕ್ಕೆ ಪ್ರಕಾಶಿಸಲ್ಪಡಬೇಕೇ ಹೊರತು ಬೇರೆ ಯತ್ನವಿಲ್ಲ. ಮಹಾ ಐಶ್ವರ್ಯವಂತರಿಗಾಗಲಿ ವಿದ್ವಾಂಸರಿಗಾಗಲಿ ಗ್ರಂಥ ನಿರ್ಮಾಣದಿಂದ ದೇಶೋಪಕಾರ ಮಾಡಲು ಸಾಧ್ಯವಾಗದು. ಈ ಸಂಗತಿ ಯೋಗಾನುಸಾರ ನಡೆಯತಕ್ಕದ್ದೆಂದು ನನ್ನ ಅನುಭವದಲ್ಲಿ ಇದ್ದೇ ಇದೆ.
ಸಾಹಿತ್ಯಿಕವಾಗಿ ಸಮೃದ್ಧವಲ್ಲದ ಕೊಡಗು ಭಾಷೆಯಲ್ಲಿ ಅಪ್ಪಚ್ಚು ಕವಿಗಳಷ್ಟು ಸಾಹಿತ್ಯವನ್ನು ಇನ್ನೊಬ್ಬ ಲೇಖಕ ಸೃಷ್ಟಿಸಿಲ್ಲವೆಂದು ತೋರುತ್ತದೆ. ಅವರಲ್ಲಿ ಕೊಡವರ ಗೌರವ ಅಭಿಮಾನಗಳು ಸಹಜವಾಗಿವೆ. ಏಕೆಂದರೆ ತಮ್ಮ ದಿನದಿನದ ಆಡು ಮಾತಿನಲ್ಲಿಯೇ ಬಗೆ ಬಗೆಯ ಸಂವೇದನೆಗಳನ್ನು ಅಭಿವ್ಯಕ್ತಗೊಳಿಸಬಹುದು ಎನ್ನುವುದನ್ನು ತೋರಿಸಿಕೊಟ್ಟವರೇ ಅಪ್ಪಚ್ಚು ಕವಿಗಳೆಂದು ಅವರು ಬಲ್ಲರು. ಕವಿ ಋಣದ ನೆನಪು ಸಂಸ್ಕೃತಿಯ ಲಕ್ಷಣವಷ್ಟೇ. ಕವಿ ಋಣದ ನೆನಪು ಸಂಸ್ಕೃತಿಯ ಲಕ್ಷಣವಷ್ಟೇ. December 16, 1968. ಮುಂದಿನ ಲೇಖನ ಜ್ಞಾನಪೀಠ. ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ಭಾವೈಕ್ಯ ಎಂಬ ತೋಳ ಕುರುಮರಿಯ ಘೋಷಣೆ ಈಚಿನ ವರ್ಷಗಳಾದರೂ ನಿಜವಾದ ಸಾಂಸ್ಕೃತಿಕ ಪರಿಸರದಲ್ಲಿ ಭಾವೈಕ್ಯವನ್ನು ಸಾರ್ಥಕತೆಯ ದೃಷ್ಟಿಯಿಂದ ಸಾಧಿಸಲು ಮೀಸಲಾದ ವಿರಳ ಸಂಸ್ಥೆಗಳಲ್ಲಿ ಭಾರತೀಯ ಜ್ಞಾನಪೀಠ ಅತಿ ಮಹತ್ವದ್ದು. ಸರಕಾರದ ಸೋಕಿಲ್ಲದೆ ಕಾರ್ಯಮಗ್ನವಾಗುತ್ತಿರುವ ಈ ಸಂಸ್ಥೆ ಭಾರತದಾದ್ಯಂತವೂ ಬೆಳಕಿಗೆ ಬಂದದ್ದು ಕಳೆದ 4-5 ವರ್ಷಗಳ ಈಚೆ. ಅದು ಪ್ರತಿ ವರ್ಷ ಅತ್ಯುತ್ತಮ ಭಾರತೀಯ ಸಾಹಿತ್ಯ ಕೃತಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡುವ ಘೋಷಣೆಯಿಂದಾಗಿ, ಅದರ ಯಶಸ್ವಿ ನಿರ್ವಹಣೆಯಿಂದಾಗಿ ಈ ಸಂಸ್ಥೆಗೆ 25 ವರ್ಷಗಳಾಗಿವೆ ಎಂಬುದು ಬಹುಜನರಿಗೆ ತಿಳಿದಿಲ್ಲ. ಶಾಂತಿಪ್ರಸಾದ್ ಜೈನ್ ಅವರು ಜ್ಞಾನಪೀಠ ಸಂಸ್ಥೆಯನ್ನು ಒಂದು ಟ್ರಸ್ಟ್ ಅನ್ನಾಗಿ 1944 ಫೆಬ್ರವರಿ ತಿಂಗಳಿನಲ್ಲಿ ಆರಂಭಿಸಿದರು. ಸಾಹಿತ್ಯ, ಕಲೆ, ಇತಿಹಾಸ, ತತ್ವಶಾಸ್ತ್ರ ಮೊದಲಾದ ಕ್ಷೇತ್ರಗಳಲ್ಲಿ ಅಪರೂಪವಾದ ಗ್ರಂಥಗಳನ್ನು ಪ್ರಕಟಿಸಿ ಬೆಳಕಿಗೆ ತರುವುದು, ಅವುಗಳನ್ನು ಅಧ್ಯಯನ ಮಾಡುವವರಿಗೆ ನೆರವು ನೀಡುವುದು, ಸಮಕಾಲೀನ ಭಾರತೀಯ ಸಾಹಿತ್ಯವನ್ನು ಸಮೃದ್ಧಗೊಳಿಸುವ ದಿಸೆಯಲ್ಲಿ ಬೇಕಾದ ಪ್ರೋತ್ಸಾಹ ಕೊಡುವುದು, ಇವೇ ಮೊದಲಾದ ಸಾಂಸ್ಕೃತಿಕ ಸಾಹಿತ್ಯ ಉದ್ದೇಶಗಳ ಸಂಸ್ಥೆ ಸ್ಥಾಪಕರ ಕಣ್ಣೆದುರಿಗಿದ್ದವು. 25 ವರ್ಷಗಳಲ್ಲಿ ಮಹಾಸಂಸ್ಥೆಯಾಗಿ ಬೆಳೆದಿರುವ ಜ್ಞಾನಪೀಠ ನಮ್ಮ ಸಾಂಸ್ಕೃತಿಕ ಜೀವನದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿದೆ. ಭಾಷೆಗಳನ್ನು ಬೆಸೆದು ಭಾವೈಕ್ಯಗಳನ್ನು ಅರ್ಥವತ್ತಾಗಿಸುವ ಪ್ರಬಲ ಕೊಂಡಿಯಾಗಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಾ ಕವಿ ಕುವೆಂಪು ಹೇಳಿದ ಮಾತು ಕೇವಲ ಔಪಚಾರಿಕವಲ್ಲ ಎಂಬುದನ್ನು ಜ್ಞಾನಪೀಠವನ್ನು ಬಲ್ಲ ಎಲ್ಲರೂ ಒಪ್ಪುತ್ತಾರೆ. ಸ್ವಾತಂತ್ರ್ಯ ನಂತರ ಭರತ ಖಂಡದ ಭೌಗೋಳಿಕ ಸಮಗ್ರತೆಯನ್ನ, ಐಕ್ಯತೆಯನ್ನ ನಮ್ಮ ರಾಜ್ಯಾಂಗ ಸಂವಿಧಾನವು ತನ್ನ ರಾಜಕೀಯ ಶಕ್ತಿ ಬಹುಬಾಹುಗಳಿಂದ ಬಂಧಿಸಿರುವಂತೆ ಈ ಭಾರತೀಯ ಜ್ಞಾನಪೀಠ ಸಂಸ್ಥೆಯು ದೇಶ ಭಾಷಾರೂಪಿಯಾದ ತನ್ನ ಚತುರ್ದಶ ಪ್ರೇಮ ಬಾಹುಗಳಿಂದ ಸಾಂಸ್ಕೃತಿಕವಾಗಿ ಸಮಗ್ರ ಭರತಖಂಡವನ್ನು ಒಂದುಗೂಡಿಸಲು ತಪಸ್ವಿಯಾಗಿ ನಿಂತಿದೆ. ಅಖಿಲ ಭಾರತ ಸಮಗ್ರತೆ ಐಕ್ಯತೆಗಳನ್ನು ಅನಂತ ಕಾಲವು ಸಂರಕ್ಷಿಸುವ ನಿತ್ಯ ಶಕ್ತಿ ಎಂದರೆ ಸಾಹಿತ್ಯ ಶಕ್ತಿಯಾಗಿದೆ. ಆವಿರ್ಭವಿಸಿರುವ ಅಂತಹ ಸಾಹಿತ್ಯ ಶಕ್ತಿ ದೇವತೆಗೆ ಅವಿಚ್ಛಿನ್ನವಾಗಿ ಆರಾಧನೆ ನಡೆದು ಆಕೆಯನ್ನು ನಿರಂತರವೂ ಜಾಗೃತವಾಗಿಸಿರುವ ಅಗ್ನಿ ವೇದಿಕೆಯಾಗಿದೆ ಈ ಜ್ಞಾನಪೀಠ. ಜ್ಞಾನಪೀಠ ಲಾಭದ ಮೇಲೆ ಗಮನವಿಡದ ದೊಡ್ಡ ಪ್ರಕಟಣಾ ಸಂಸ್ಥೆಯೂ ಹೌದು. ಕಲ್ಕತ್ತೆಯಲ್ಲಿ ಕೇಂದ್ರ ಕಚೇರಿ ಇರುವ ಈ ಸಂಸ್ಥೆಗೆ ವಾರಣಾಸಿಯಲ್ಲಿ ತನ್ನದೇ ಆದ ಮುದ್ರಣಾಲಯವಿದ್ದು ಅದು 2 ನಿಯತಕಾಲಿಕೆಗಳನ್ನು ಪ್ರಕಟಿಸುತ್ತಿದೆ. ಭಾರತೀಯ ಶಾಸ್ತ್ರ ಕ್ಷೇತ್ರದಲ್ಲಿ ಜ್ಞಾನಪೀಠ ಪ್ರಕಟಣೆಗಳು ಅಮೌಲ್ಯವಾಗಿವೆ. ಡಾಕ್ಟರ್ ಹೀರಾಲಾಲ್ ಜೈನ್ ಹಾಗೂ ಡಾಕ್ಟರ್ ಎಎನ್ ಉಪಾಧ್ಯೇ ಅವರ ಸಂಪಾದಕತ್ವದಲ್ಲಿ ಜ್ಞಾನಪೀಠ ಮೂರ್ತಿದೇವಿ ಗ್ರಂಥಮಾಲಾ ಎಂಬ ಹೆಸರಿನಲ್ಲಿ ಅನೇಕ ವಿದ್ವತ್ ಕೃತಿಗಳನ್ನು ಪ್ರಕಟಿಸಿವೆ. ದುರ್ಲಭವಾದ ಹಸ್ತಪ್ರತಿಗಳನ್ನು ಹುಡುಕಿ ಅವನ್ನು ಶಾಸ್ತ್ರೀಯವಾಗಿ ಸಂಪಾದಿಸಿ ಆದಷ್ಟು ಕಡಿಮೆ ಬೆಲೆಯಲ್ಲಿ ಹೊರತರುವುದೇ ಈ ಮಾಲೆಯ ಧ್ಯೇಯ. ಇದುವರೆಗೆ ಈ ಮಾಲೆಯಲ್ಲಿ ಸುಮಾರು 70 ಗ್ರಂಥಗಳು ಪ್ರಕಟವಾಗಿವೆ. ಸಂಸ್ಕೃತ, ಪ್ರಾಕೃತ, ಅಪಭ್ರಂಶ, ತಮಿಳು ಮೊದಲಾದ ಅನೇಕ ಭಾಷೆಗಳಲ್ಲಿವೆ. ಸುಮಾರು 1,400 ರೂಪಾಯಿ ಬೆಲೆ ಬಾಳುವ ಹತ್ತಿರ 30,000 ಪುಸ್ತಕಗಳ ಈ ಸಾಹಿತ್ಯವನ್ನು ಜ್ಞಾನಪೀಠ ಮಾರುವ ಬೆಲೆ 500 ರೂಪಾಯಿಗಳಿಗೂ ಕಮ್ಮಿ. ಈ ಮಾಲೆಯ ಆರಂಭದ ಪ್ರಕಟಣೆಯಾದ ಮಹಾಬಂಧವನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಉಲ್ಲೇಖಿಸಬಹುದು. ಜೈನಮುನಿ ಭಗವಂತ ಭೂತಬಲಿ ವಿರಚಿತವಾದ ಮಹಾಬಂಧ 11ನೇ ಶತಮಾನದ್ದು. ಜೈನ ಸಿದ್ಧಾಂತಕ್ಕೆ ಸಂಬಂಧಿಸಿದ ಈ ಅಪೂರ್ವ ಗ್ರಂಥದ ಒಂದೇ ಒಂದು ಪ್ರತಿ ಕನ್ನಡ ಲಿಪಿಯಲ್ಲಿದ್ದು ಇದರ ದರ್ಶನಾರ್ಥವಾಗಿ ಅನೇಕ ಭಕ್ತರು ದಕ್ಷಿಣಕ್ಕೆ ಬರುತ್ತಿದ್ದರು. ಜ್ಞಾನಪೀಠ 3,000 ಪುಟಗಳ ಈ ಪವಿತ್ರ ಗ್ರಂಥವನ್ನು 90,000 ರೂಪಾಯಿ ಖರ್ಚಿನಲ್ಲಿ 7 ಸಂಪುಟಗಳಲ್ಲಿ ಪ್ರಕಟಿಸಿದೆ. ಪ್ರಾಚ್ಯ ವಿದ್ವತ್ತಿಗೆ ಸಂಬಂಧಿಸಿದ ಜ್ಞಾನಪೀಠದ ಇನ್ನೊಂದು ಗ್ರಂಥಮಾಲೆ ಮಾಣಿಕ್ ಚಂದ್ ಜೈನ್ ಅವರ ಹೆಸರಿನಲ್ಲಿದೆ. ಸಂಸ್ಕೃತ, ಪ್ರಾಕೃತ, ಅಪಭ್ರಂಶ ಭಾಷೆಗಳಲ್ಲಿ ಹಿಂದೆಂದೂ ಕಾಣದ ಪ್ರಕಟವಾಗದ ಹಸ್ತಪ್ರತಿಗಳನ್ನು ಸಂಶೋಧಿಸಿ ಪ್ರಕಟಿಸುವುದೇ ಈ ಮಾಲೆಯ ಗುರಿ. 48 ಪುಸ್ತಕಗಳನ್ನು ಪ್ರಕಟಿಸಿ ಆರ್ಥಿಕ ದುರವಸ್ಥೆಗೆ ಸಿಕ್ಕಿ ನಿಂತು ಹೋಗಿದ್ದ ಈ ಮಾಲೆಯನ್ನ 10 ವರ್ಷಗಳ ಹಿಂದೆ ಜ್ಞಾನಪೀಠ ತನ್ನ ವಶಕ್ಕೆ ತೆಗೆದುಕೊಂಡು ಅಲ್ಲಿಂದೀಚೆಗೆ ಇನ್ನೂ ಅನೇಕ ಗ್ರಂಥಗಳನ್ನು ಹೊರತಂದಿದೆ. ತನ್ನ ಮೂಲ ಉದ್ದೇಶಕ್ಕೆ ಅನುಗುಣವಾಗಿ ಕನ್ನಡದ ಪ್ರಾಚೀನ ಕಾವ್ಯಗಳನ್ನು ಪ್ರಕಟಿಸುವ ಒಂದು ಯೋಜನೆಗಳನ್ನು ಜ್ಞಾನಪೀಠ ಹೊಂದಿದ್ದು ಇದಕ್ಕಾಗಿ 15ಕ್ಕೂ ಹೆಚ್ಚು ಗ್ರಂಥಗಳನ್ನು ಆಯ್ದುಕೊಂಡಿದೆ. ಈ ಯೋಜನೆಯ ಮೊದಲನೆಯ ಪುಸ್ತಕ ಇಷ್ಟರಲ್ಲೇ ಅಚ್ಚಿನಿಂದ ಹೊರಬರುವ ನಿರೀಕ್ಷೆ ಇದೆ. ಪ್ರತಿ ಕಾವ್ಯಕ್ಕೂ ಪದಶಃ ಹೊಸ ಕನ್ನಡ ಅನುವಾದವನ್ನು ಕೊಡುವುದು ಈ ಪ್ರಕಟಣೆಗಳ ವೈಶಿಷ್ಟ್ಯವಾಗಿದೆ. ಹಳೆಗನ್ನಡ ಕಾವ್ಯಗಳು ಪಂಡಿತರ ಸ್ವತ್ತಾಗಿ ಮಾತ್ರ ಉಳಿಯಬಾರದು ಎನ್ನುವುದೇ ಯೋಜಕರ ಅಪೇಕ್ಷೆ. ಭಾರತೀಯ ಭಾಷೆಗಳಲ್ಲಿ ಸೃಷ್ಟಿ ಸಾಹಿತ್ಯಕ್ಕೆ ಪ್ರೇರಣೆ ಪ್ರೋತ್ಸಾಹಗಳನ್ನು ನೀಡುವ ಲೋಕೋದಯ ಗ್ರಂಥಮಾಲೆ ಜ್ಞಾನಪೀಠದ ಮತ್ತೊಂದು ವ್ಯವಸ್ಥೆ.
ಸಂಸ್ಥೆಯ ಕಾರ್ಯದರ್ಶಿ ಲಕ್ಷ್ಮೀಚಂದ್ರ ಜೈನ್ ಅವರ ಸಂಪಾದಕತ್ವದಲ್ಲಿ ಈಗಾಗಲೇ ಸುಮಾರು 300 ಪುಸ್ತಕಗಳನ್ನು ಈ ಮಾಲೆಯಲ್ಲಿ ಪ್ರಕಟಿಸಲಾಗಿದೆ. ಸಾಹಿತ್ಯದ ನಾನಾ ಬಗೆಗಳನ್ನೊಳಗೊಂಡ ಈ ಗ್ರಂಥಗಳನ್ನು ಸುಪ್ರಸಿದ್ಧರಂತೆಯೇ ತೀರಾ ಹೊಸ ಲೇಖಕರು ಬರೆದಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸದಾಗಿ ಕಾಲಿಡುವ ಪ್ರತಿಭಾವಂತರಿಗೆ ಪ್ರಕಟಣೆಯ ಅಡ್ಡಿಯುಂಟಾಗಬಾರದು ಎಂದು ಜ್ಞಾನಪೀಠದವರ ಇಚ್ಛೆ. ಅದಕ್ಕೆ ಅನುಗುಣವಾಗಿ ಅವರು ನಡೆದುಕೊಳ್ಳುತ್ತಿದ್ದಾರೆ. ಈ ಮಾಲೆಯಲ್ಲಿ ರಾಷ್ಟ್ರಭಾರತಿ ಎಂದು ವಿಭಾಗವಿದ್ದು ಅದರಲ್ಲಿ ಬೇರೆ ಬೇರೆ ಭಾರತೀಯ ಭಾಷೆಗಳ ಲೇಖಕರ ಪ್ರಾತಿನಿಧಿಕ ಬರಹಗಳನ್ನು ಹಿಂದಿಯಲ್ಲಿ ಪ್ರಕಟಿಸುವ ಏರ್ಪಾಡಾಗಿದೆ. ಈಗಾಗಲೇ ಇದರಲ್ಲಿ 12 ಪುಸ್ತಕಗಳು ಪ್ರಕಟಿಸಲಾಗಿದೆ. ಜ್ಞಾನಪೀಠವು ಜ್ಞಾನೋದಯ, ಜ್ಞಾನಪೀಠ ಪತ್ರಿಕಾ ಎಂಬೆರಡು ನಿಯತಕಾಲಿಕೆಗಳನ್ನು ಪ್ರಕಟಿಸುತ್ತಿದೆ. ಮೊದಲನೆಯದು 20 ವರ್ಷಗಳು ಹಳೆಯದಾದರೆ ಎರಡನೆಯದು ಈಚಿನದಾಗಿದೆ. ಎರಡು ಹಿಂದಿ ಸಾಹಿತ್ಯಿಕ ಪತ್ರಿಕೋದ್ಯಮದಲ್ಲಿ ಹೆಸರು ಮಾಡಿದ್ದು ದೇಶ ವಿದೇಶಗಳ ಸಾಹಿತ್ಯಿಕ ಪ್ರವೃತ್ತಿಗಳನ್ನು ಪರಿಚಯ ಮಾಡಿಕೊಳ್ಳುವುದಲ್ಲದೆ ಸೃಷ್ಟಿ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡುತ್ತಿದೆ. ಅವು ಸಂಸ್ಥೆಯ ಮುಖಪತ್ರಗಳಲ್ಲ. ಆದರೆ ಈ ಎಲ್ಲಾ ಕಾರ್ಯಚಟುವಟಿಕೆಗಳಿಗೂ ಕಲಶಪ್ರಾಯವಾಗಿದೆ ಅಂದರೆ ಲಕ್ಷ ರೂಪಾಯಿಗಳ ಸಾಹಿತ್ಯಿಕ ಬಹುಮಾನದ ಯೋಜನೆ. 1963 ಯೋಜನೆಯನ್ನು ಪ್ರಕಟಿಸಿದಾಗ ಅನೇಕರಿಗೆ ಇದು ಸಾಧ್ಯವೇ ಎಂದು ತಲೆಯಾಡಿಸಿದ್ದು ಉಂಟು. ಬಹುಭಾಷೆಗಳ ಸಾಹಿತ್ಯ ಕೃತಿಗಳ ಮಾಹಿತಿ ಪಡೆಯುವುದು, ಅವನ್ನು ಆರಿಸುವುದು, ಅವುಗಳ ಮೌಲ್ಯ ನಿರ್ಧಾರ ಮಾಡುವುದು ಮೊದಲಾದವು ಅವರಿಗೆ ದೊಡ್ಡ ತೊಡಕುಗಳಾಗಿ ಕಂಡವು. 2 ವರ್ಷಗಳಲ್ಲಿ ಜ್ಞಾನಪೀಠ ಮೊದಲನೇ ಪ್ರಶಸ್ತಿಯನ್ನು ಪ್ರಕಟಿಸಿದಾಗ ತಲೆಯಾಡಿಸಿದ ಜನರೇ ಮೂಗಿನ ಮೇಲೆ ಬೆರಳನ್ನು ಬಿಟ್ಟು ಬೆರಗಾದರು. ಜ್ಞಾನಪೀಠ ಈ ಪ್ರಶಸ್ತಿಗಳು ಭಾರತೀಯ ಭಾಷೆಗಳಿಗೆ ಒಂದು ಪ್ರತಿಷ್ಠೆಯನ್ನು ತಂದುಕೊಡುವುದು ಮಾತ್ರವಲ್ಲದೆ ನಮ್ಮ ಸಾಂಸ್ಕೃತಿಕ ಜೀವನದಲ್ಲಿ ಹೊಸ ದಿಗಂತವನ್ನು ತೆರೆದು ತೋರಿವೆ. ಮತ್ತೆ ಕವಿ ಕುವೆಂಪು ಅವರ ಮಾತನ್ನೇ ಉದ್ಧರಿಸುವುದಾದರೆ, ಒಳಲಿಗೆ ಅನೇಕ ಕಣ್ಣುಗಳಿರುವಂತೆ ಭಾರತಿಗೆ ಬಹು ಜಿಹ್ವೆಗಳಿವೆ. ಪಿಪಿ ಊದುವ ಹುಡುಗನಿಗೆ ಕೊಳಲಿನ ಅನೇಕ ರಂಧ್ರಗಳಿರುವುದು ತೊಂದರೆಯ ವಿಷಯವಾಗುತ್ತದೆ. ಆದರೆ ವೇಣುವಾದನ ನಿಪುಣನಿಗೆ ಆ ರಂಧ್ರಗಳ ಅನೇಕತೆಯೇ ಸಂಗೀತದ ಸ್ವರ ಮೇಲ ಮಾಧುರ್ಯಕ್ಕೆ ಅವಶ್ಯ ಸಾಧನವಾಗುತ್ತದೆ. ಜ್ಞಾನ ಪೀಠದ ಈ ವಿಶಾಲ ವೇದಿಕೆಯಲ್ಲಿ ಭಾರತೀಯ ಭಾಷೆಗಳೆಲ್ಲ ತಮ್ಮ ತಮ್ಮ ಸ್ನೇಹಸ್ಥಗಳನ್ನು ಚಾಚಿ ಕೌಟುಂಬಿಕ ಸ್ವರೂಪದ ಪರಸ್ಪರ ಭಿನ್ನತೆ ವಿವಾದಗಳನ್ನೆಲ್ಲ ಹಿಂದಿಕ್ಕಿ ಐಕ್ಯತೆಯ ಆರತಿಯ ನೆತ್ತಿ ಭರತ ಮಾತೆಗೆ ಪೂಜೆ ಸಲ್ಲಿಸುತ್ತೇವೆ. ಈ ಮಾತುಗಳು ಮತ್ತೆ ಸತ್ಯವಾಗಲಿ. ನಿಜವಾದ ಸಾಹಿತ್ಯಕ್ಕೆ ಜ್ಞಾನಪೀಠ ದೊರೆತು ಎಲ್ಲರ ಮನೆ ಮನಗಳನ್ನು ಮುಟ್ಟುವಲ್ಲಿ ಜ್ಞಾನಪೀಠ ಕೆಲಸ ಮಾಡಲಿ ಅಂತ ಹಾರೈಸ್ತೇನೆ. ಬಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ ಮುಂದಿನ ಅಂಕಣಗಳೊಂದಿಗೆ ಮುಂದಿನ ಭಾನುವಾರ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ತೆ.